ಹೋಗಲಿ, ನಿಮ್ಮ ಪ್ರಕಾರ ಯೇಸುಕ್ರಿಸ್ತ ಅವರು ಇವರು ಯಾರ್ದಾನು ಕೇಳ್ರಿ, ಮೊಯ್ ತುಂಬ ಮೊಳೆ ಹೊಡೆದುಕೊಂಡು ಸತ್ತರಲ್ಲ, ಯಾಕ್ರಿ ಇಡೀ ಪ್ರಪಂಚ ಕೈಯಲ್ಲಿ ಇದ್ದಿದ್ದಿದ್ರೆ ಇಷ್ಟೆಲ್ಲ ದುಃಖ ಯಾಕೆ ಪಡಬೇಕಾಗಿತ್ತು? ಎಲ್ಲ ಕಡೆಯಲ್ಲೂ ಯೋಜನೆ ಮಾಡಿಕೊಳ್ಳ್ರಿ, ಶರಣಪ್ಪ ಅವರು ಇವರು ಎಲ್ಲರಿಗೂ ಇದೇ ಉತ್ತರ. ಸದಾ ಸರ್ಪದ ಮೇಲಾದರೂ ನೆಮ್ಮದಿಯಾಗಿ ಮಲಗಿರ್ತಾನಲ್ಲ, ಏನೇ ಆಪತ್ತು ಬಂದರೂ ಎಲ್ಲರೂ ಹೋಗಿ ಕೇಳ್ಕೊಳ್ತಾರೆ, ತನಗ ಆಪತ್ತಿಲ್ಲ ಬೇರೆಯವರ ಆಪತ್ತು ಕಳೀತಾ ಇದ್ದಾನಲ್ಲ, ಆಕಾರದಲ್ಲೇ ತಿಳಿಸಿಕೊಡ್ತಾನಲ್ಲ ನಾರಾಯಣ, ಅವನಷ್ಟೇ ಇದಕ್ಕೆಲ್ಲ ನಿಯಾಮಕ. ಇನ್ನು ಕೆಲವರು ಅಂದರು ಇದು ನಚ ಕರ್ಮ ವಿಮಾ ಮಲ ಕಾಲ ಗುಣ ಪ್ರಭೃತೀಶಂ ಅಚಿತ್ತನು. ಇನ್ನು ನಮ್ಮ ನಮ್ಮ ಕಾಲ, ಆ ಕಾಲ ಬಂದಾಗೆಲ್ಲ ಹಾಗಾಗುತ್ತೆ ಬಿಡಿ, ಅಥವಾ ನೇಚರ್ ಪ್ರಕೃತಿ ಇರೋದೇ ಹಾಗೆ, ಹಳ್ಳ ಇದೆ ನೀರು ಹರಿಯುತ್ತೆ. ನೇಚರೇ ಆಗಿದ್ದರೆ ಅಥವಾ ಕಾಲ ಕರ್ಮ, ಜ್ಯೋತಿಷ್ಕರನ್ನು ಕೇಳಿ ಅವರ ಪೂರ್ವಕರ್ಮ ಇತ್ತು ಅಂತಾರೆ, ಪುರೋಹಿತರನ್ನು ಕೇಳಿದರೆ ಅವರು ಒಂಥರ ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಆದರೆ ವಾಸ್ತವಿಕವಾಗಿ ಯಾವುದು ಅದೆಲ್ಲ ಜಡ. ನಾನು ಚಿಕ್ಕದೊಂದು ಪ್ರಶ್ನೆ ಕೇಳ್ತೇನೆ, ಗಾಡಿ ಮನುಷ್ಯನನ್ನು ಓಡಿಸುತ್ತೋ ಮನುಷ್ಯ ಗಾಡಿಯನ್ನು ಓಡಿಸ್ತಾನೋ? ಎಲ್ಲ ಜಡಭೂತವಾದಂತಹ ಪದಾರ್ಥಗಳಿರೋದು ಚೇತನಿಗೋಸ್ಕರ. ಚೇತನ ತನಗೆ ಬೇಕಾದ ಹಾಗೆ ಜಡವಸ್ತುವನ್ನು ತನಗೆ ಬೇಕಾಗುವಷ್ಟು ರೀತಿಯಲ್ಲಿ ಬಳಕೆ ಮಾಡ್ಕೋತಾನೆ ಹೊರತು, ಜಡವಸ್ತು ನಮ್ಮನ್ನು ಆಳೋಲ್ಲ. ಕಾಲಾದಿಗಳಲ್ಲ ಜಡ ಅದ್ಯಾವುದೂ ಅಲ್ಲ. ಈ ಯುಕ್ತಿ ಎಷ್ಟು ಸೊಗಸಾಗಿ ಕೊಟ್ಟಿದ್ದಾರೆ ಆಚಾರ್ಯರು. ಅದರಿಂದ ಹಾಗಾದ್ರೆ ಯಾರು ಈ ಯಾವ ಬಂಧನದಲ್ಲಿ ಸಿಲುಕದೇ ಇರುವಂತಹ ಇನ್ನೊಬ್ಬ ಪರಮಚೇತನ ಒಬ್ಬ ಬೇಕೇ ಬೇಕು? ಯಾಕೆ ಇಲ್ಲೊಂದು ವ್ಯವಸ್ಥಿತವಾದಂತಹ ಪ್ರಕ್ರಿಯೆ ನಡೀತಾ ಇದೆ. ಕಲ್ಲಿನ ಮಳೆ ಬೀಳೋಲ್ಲ, ಧೂಳಿನ ಮಳೆ ಬೀಳೋಲ್ಲ, ನೀರಿನ ಮಳೆಯೇ ಬೀಳುತ್ತೆ. ನಾವೊಂದು ಧಾನ್ಯ ನೆಲದೊಳಗೆ ನೆಟ್ಟರೆ ಅದು ಎದ್ದು 10 ಧಾನ್ಯವನ್ನು, ನೂರಾರು ಧಾನ್ಯ ರಾಶಿಯನ್ನು ಕೊಡುತ್ತೆ. ಮಧ್ಯದಲ್ಲಿರುವವರು ಬದುಕಕ್ಕೆ ಏನು ಬೇಕೋ ಆ ಎಲ್ಲ ವ್ಯವಸ್ಥೆ ಇಲ್ಲಿದೆ, ಇದು ಬೇರೆ ಕಡೆಯಲ್ಲಿಲ್ಲ. ಅಂದರೆ ಯಾರು ನಮ್ಮನ್ನು ಇಲ್ಲಿ ತಂದರು, ಯಾಕೆ ತಂದನೋ, ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದನೋ, ಇವನ್ನೆಲ್ಲ ಗಮನಿಸ್ತಾ ಹೊರಟಾಗ ನಮಗ್ಯಾಕೆ ಬುದ್ಧಿ ಹೊಳಿತು, ತಿಂದ ಅನ್ನ ಎಲ್ಲೂ ಹೋಯಿತು, ಯಾಕೆ ಜೀರ್ಣ ಮಾಡಿದ್ವಿ, ಮಲಗದಾಗಲೂ ಯಾಕೆ ಬದುಕಿದ್ದೇವೆ, ಆಗಲೂ ಯಾರು ಉಸಿರಾಡಿಸ್ತಾರೆ, ಇದಕ್ಕೆಲ್ಲ ನಮ್ಮಲ್ಲೇ ಉತ್ತರ ಇಲ್ಲ. ಇದೆಲ್ಲದಕ್ಕೂ ಸರಿಯಾದ ಉತ್ತರವನ್ನು ಕಾಣಬೇಕು ಅಂತಂದರೆ ಅದು ಶ್ರೀಹರಿ ಒಬ್ಬನೇ. ವೇದಶಾಸ್ತ್ರಗಳು ಇವುಗಳನ್ನು ಉತ್ತರ ಕೊಡ್ತಾವೆ. ಅವು ಹೇಳಿದ್ದೇನು, ಈಶಾವಾಸ್ಯಮಿದಗಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಮಾಗ್ರಧ ಕಸ್ಯ ಸಿದ್ಧನಂ. ಹಾಗಾದರೆ ಇಡೀ ಜಗತ್ತಿಗೆ ನಿಯಾಮಕ ಯಾರು ಅಂತಾಯಿತು? ಶ್ರೀಹರಿ ನಾರಾಯಣ. ಅವನು ಏನು ಹೇಳುತ್ತಾನೋ, ಅವನಿಗೆ ಯಾವುದು ಪ್ರೀತಿಯೋ ಆ ಕ್ರಮದಲ್ಲಿ ಬದುಕಬೇಕಾದ ನಮ್ಮ ಕರ್ತವ್ಯ? ಅವನಿಗೆ ಅಭಿಮತವಾದ ರೀತಿಯಲ್ಲೇ ಬದುಕಬೇಕಾದದ್ದು ನಮ್ಮ ಕರ್ತವ್ಯ? ಅದರಿಂದ ಇದೇ ಮತವನ್ನೇ ಯಾಕೆ ಇಟ್ಕೊಳ್ತೀರಿ, ಹೀಗೆ ಯಾಕೆ ಬದುಕ್ತೇವೆ ಅನ್ನುವ ನಮ್ಮ ಪ್ರಶ್ನೆಗೆ ಉತ್ತರ ಏನಾಗಬೇಕು? ನೀ ಹಿಂಗೆ ಯಾಕಿದ್ದೀಯಾ? ನಂಗೆ ಗೊತ್ತಿಲ್ಲ, ನಮ್ಮನೆಯಲ್ಲಿ ನಮ್ಮಪ್ಪ ಹೇಳಿದ್ದಾನೆ, ನಾನು ಇದ್ದೇನೆ. ನಮ್ಮಲ್ಲಿ ನಮ್ಮ ಹಿರಿಯರು ಯಾಕೆ, ನಾ ಹಾಗಿದ್ದರೆ ನಾಳೆ ಅನ್ನ ಹಾಕ್ತಾರೆ ನನಗೆ. ಹಾಗೆ ನಾವು ಹೀಗೆ ಇರಬೇಕು, ಹೀಗಿರಬಾರದು ಅಂತನ್ನುವ ನಿರ್ಧಾರವನ್ನು ತಗೊಳ್ಳುವ ವ್ಯಕ್ತಿ, ಅವನ ವಿಚಾರಧಾರೆ ಹೇಗಿರಬೇಕು, ಯಾರು ನಿರ್ಧಾರಣೆ ಮಾಡ್ತಾರೋ ಅವರಂತೆ ಇರಬೇಕು. ಪ್ರಹ್ಲಾದರಾಜರು ಆಡಿದ ಮಾತು ಇದೇನೆ, ನಾನು ನಿನ್ನಪ್ಪ, ನಾ ಹೇಳಿದಂತೆ ಕೇಳು. ನಿನ್ನಪ್ಪನಿಗೆ ಅಪ್ಪನಿಗೆ ಅಪ್ಪ ಪರಮಾತ್ಮ ಇದ್ದಾನೆ, ಸವೈ ಬಲಂ ಬಲಿನಾಂಚಾಪರೇಶಾಮ್, ನಾ ಅವನು ಹೇಳಿದಂತೆ ಕೇಳ್ತೇನೆ ಎಂದರು. ಅದರಿಂದ ಅವಂಥವರಿಗೆ ಗುಂಪು ಘರ್ಷಣೆ ಏನೂ ಬೇಕಾಗಿಲ್ಲ. ಭಗವಂತ ಹೇಗೆ ಹೇಳಿದ್ದಾನೋ, ಅವನು ಹೇಳಿದ್ದು ಶ್ರುತಿ ಸ್ಮೃತಿ ಹರೇರಾಜ್ಞೆ. ಅಂದರೆ ಏನರ್ಥ ಬಂತು ಅಲ್ಲಿಗೆ, ವೈಷ್ಣವ ಸಿದ್ಧಾಂತದಲ್ಲೇ ನಡೀಬೇಕು. ನಾವು ಇಲ್ಲಿ ಬದುಕ್ತಾ ಇರೋದು ಯಾರಿಂದಲೋ, ಯಾರಿಂದ ಉಪಕೃತರಾಗ್ತಾ ಇದ್ದೇವೆ ಪ್ರತಿ ಕ್ಷಣ, ಅವರಿಗೆ ಅಭಿಮತವಾದ ಅವರ ಮತ ಯಾವುದು, ಮತಿಗೆ ಸಂಬಂಧಪಟ್ಟಿದ್ದು ಮತ, ಅವರಿಗೆ ಅಭಿಪ್ರೇತವಾದ ಮಾರ್ಗ ಯಾವುದೋ ಆ ಮಾರ್ಗದಲ್ಲೇ ಬದುಕಬೇಕು. ಆ ಮಾರ್ಗವನ್ನೇ ಉಪದೇಶ ಮಾಡಿದ್ದೇ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಹ ಅಂತನ್ನೋದು ಈ ಕ್ರಮದಲ್ಲಿ ನೋಡಬಹುದು. ಅವ್ರು ಹೇಳಿದ್ದು ಸರಿ ಹೋಯಿತು, ವಿಷ್ಣು ಸ್ವಾಮಿಯಾಗಿದ್ದಾನೆ, ಅವನ ಅಧೀನವಾಗಿ ನಾವಿರಬೇಕು, ಅವನ ಆಜ್ಞೆ ಶ್ರುತಿ ಸ್ಮೃತಿಗಳು, ಹಾಗಾಗಿ ಅವನ ಆಜ್ಞೆಯಂತೆ ನಾವು ನಡೀಬೇಕು ಅಂತೆಲ್ಲ ಅಂದರು. ಆಯಿತು, ಅದಕ್ಕೆ ಮಧ್ವಮತವೇ ಯಾಕೆ ಬೇಕು? ವೈಷ್ಣವ ಮತ ಅಂಥೇಳಿ ಇನ್ನು ಬೇರೆ ಮತಗಳು ಇವೆ, ಮಧ್ವಮತವೇ ಏನು ಬೇಕಾಗಿಲ್ಲ ಅಲ್ವಾ? ವಿಷ್ಣು ಸರ್ವೋತ್ತಮತ್ವವನ್ನು ಒಪ್ಪಿದಂತಹ ಮತಗಳು ಅಂಥೇಳಿ ಬೇಕಾದಷ್ಟಿದ್ದಾವೆ. ವಿಷ್ಣುವನ್ನೇ ಸರ್ವೋತ್ತಮ ಅಂತ ಒಪ್ತಾರೆ. ನೀವು ಮಾಧುರಿ ಏನಿದ್ದೀರಿ, ನೀವು ವಿಷ್ಣುವನ್ನು ಹೇಳ್ತೀರಿ, ಪೂಜೆ ಮಾಡ್ತೀರಿ, ರುದ್ರನನ್ನು ಪೂಜೆ ಮಾಡ್ತೀರಿ, ಗಣೇಶ ಅಂತೀರಿ, ಎಲ್ಲರನ್ನೂ ಪೂಜೆ ಮಾಡ್ತಾರೆ. ಆದರೆ ಕೇವಲ ವಿಷ್ಣು ಪರಿವಾರ ಮಾತ್ರ ಪೂಜೆ ಮಾಡುವಂಥವ್ರಿದ್ದಾರೆ.
ಗೊತ್ತಲ್ಲ, ಯಾಕೆ ನಿಮ್ಮ ಮತ ಯಾಕೆ ತಗೊಳ್ಬೇಕು? ಇನ್ನು ಅದೇ ಇನ್ನೂ ಚೆನ್ನಾಗಿದೆ, ನೀವು ವಿಷ್ಣುವಿನ ಆಜ್ಞೆ ಅಂತಂದ ಮೇಲೆ ವಿಷ್ಣುವನ್ನೇ ಪೂಜೆ ಮಾಡುವಂಥ ಮತಗಳಿವೆ, ಬೇರೆ ದೇವರನ್ನು ಕಣ್ಣೆತ್ತಿ ಕೂಡ ನೋಡೋದಿಲ್ಲ, ಶಿವನ ಕಣ್ಣೆತ್ತಿ ಕೂಡ ನೋಡೋದಿಲ್ಲ, ಅಂಥ ಮತಗಳಿವೆ. ಗೊತ್ತಾಯ್ತಲ್ಲ, ಅದಕ್ಕೆ ಮಧ್ವಮತವೇ ಹಾಕಬೇಕು. ಮಧ್ವಮತ ಅಂತಂದರೆ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ, ತಿಳ್ಕೊಳ್ಳಿ. ಎಲ್ಲ ದೇವರು ಹೇಳ್ತಾರೆ, ಎಲ್ಲ ದೇವ್ರನ್ನೂ ತರ್ತಾರೆ, ಶಿವ ಅಂತಾರೆ, ದುರ್ಗೆ ಅಂತಾರೆ, ಎಲ್ಲರೂ ತರ್ತಾರೆ. ಮಧ್ವಮತೆ ಬೇರೆ ವಿಷ್ಣುವನ್ನಷ್ಟೇ ವಿಷ್ಣುನಿಷ್ಠಮ ಮತವೇ ಇದೆ, ಯಾಕೆ ಮಧ್ವಮತ ಬೇಕು? ನಿಜ, ತುಂಬ ಕಡೆಯಲ್ಲಿ ಪ್ರಶ್ನೆ ಇದೆ. ನಿಮ್ಮಲ್ಲಿ ಹಿಂದೂ ಸಂಸ್ಕೃತಿಯವರು ಬಹುದೇವತಾವಾದಿಗಳು, ತಲೆಗೊಂದು ದೇವರನ್ನು ಹೇಳ್ತಾರೆ. ನಿಮ್ಮಲ್ಲಿ ಎಲ್ಲರನ್ನೂ ಅವರೂ ದೇವರು, ಇವರು ದೇವರು, ಗಣಪತಿ ದೇವರು, ರುದ್ರದೇ ದೇವರು, ಇಂದ್ರ ದೇವರು, ವರುಣ ದೇವರು, ಏನೋ ಒಂದು ನಿಯಮನೇ ಇಲ್ಲ. ಇದು ಒಂದು ಅವರ ಪ್ರಶ್ನೆಯನ್ನು ನಾನು ಗ್ರಹಿಸಿದ್ದು ಹೀಗೆ ಅಂದ್ಕೊಳ್ತೇನೆ. ಮತ್ತು ಇನ್ನೊಂದು ನಿಮ್ಮ ಪ್ರಶ್ನೆ, ಇದನ್ನೇ ಯಾಕೆ ಇಟ್ಕೊಳ್ಬೇಕು? ಮಧ್ವ ಸಿದ್ಧಾಂತವನ್ನೇ, ವಿಷ್ಣು ಸರ್ವೋತ್ತಮತ್ವವಾದವನ್ನು ಇಟ್ಕೊಳ್ಳೋಣ. ಸರ್ವೋತ್ತಮತ್ವವನ್ನೇ ಹೇಳ್ತಕ್ಕಂತಹ ರಾಮಾನುಜೀಯಾದಿ ಸಿದ್ಧಾಂತಗಳು ಇದ್ದಾವೆ, ಅವುಗಳನ್ನು ಯಾಕೆ ಒಪ್ಪಬಾರದು? ಮೊದಲನೇ ಪ್ರಶ್ನೆಗೆ ಶ್ರೀಮನ್ನ ಮತ ಅಂತ ಅಷ್ಟೇ ಇಟ್ಟು ಉತ್ತರ ಕೊಟ್ಟಿದ್ದೆ. ಇಲ್ಲಿ ಶ್ರೀಪಾದರಾಜರು ಎಷ್ಟು ಸೊಗಸಾಗಿ ಅಂತಾರೆ, ಶ್ರೀಮನ್ ಮಧ್ವಮತೆ ಅಂತಂದರು. ಇದು ಮಧ್ವಮತ, ಸ್ವಲ್ಪ ಶಬ್ದ ಒಡಿತಾ ಹೋಗಿ, ಆ ಮಧ್ವಮತ ಅನ್ನೋದು ಅದನ್ನು ಒಡಿತಾ ಹೊರಟಾಗ ಅಲ್ಲಿ ಕಾಣೋದು. ಈ ಮಧ್ವ ಅನ್ನೋ ಹೆಸರನ್ನು ಯಾರು ಕೊಟ್ಟರು? ಈ ಮಧ್ವ ಅನ್ನೋ ಹೆಸರನ್ನು ಯಾರು ಕೊಟ್ಟರು, ಯಾವಾಗ ಕೊಟ್ಟರು? ಶ್ರೀಮದಾಚಾರ್ಯರ ಇತಿಹಾಸವನ್ನು, ಅವರ ಚರಿತ್ರೆಯನ್ನು ಹೇಳುವ, ದಾಖಲೆ ಮಾಡುವಂತಹ ಒಂದು ಕಾವ್ಯ ಇದೆ ನಮ್ಮಲ್ಲಿ, ಮಧ್ವ ವಿಜಯ, ಶ್ರೀಮನ್ಮಧ್ವ ವಿಜಯ, ಸುಮಧ್ವ ವಿಜಯ, ಶ್ರೀಮಧ್ವ ವಿಜಯ, ಅನೇಕ ಹೆಸರುಗಳಿದ್ದಾವೆ, ಯಾವುದೂ ತಪ್ಪಲ್ಲ. ಕೆಲವರು ಸುಮಧ್ವ ವಿಜಯ ಅಂತ ಕೂಗಬಾರದು, ದೊಡ್ಡವಾದ ಇದು. ಪಂಡಿತಾಚಾರ್ಯರೇ ಹೇಳಿದ್ದಾರೆ, ಸುಮಧ್ವ ವಿಜಯಾಭಿಧಂ ವ್ಯದಿತ ಭಾವ ದೀಪಾಹ್ವಯಂ. ಯಾಕೆ ಹೇಳಬಾರದ್ರಿ? ನಮ್ಮ ಮಹಾಭಾಷ್ಯ ವೆಂಕಣ ಭಟ್ಟರು ಅಂದರೆ ಮಂತ್ರಾಲಯ ಪ್ರಭುಗಳು ಪೂರ್ವಾಶ್ರಮದಲ್ಲಿ ಶೋಭನಂ ಮಧ್ವ ವಿಜಯಾಭಿಧಂ ಸುಮಧ್ವ ವಿಜಯೇ ಸರ್ಗ, ಶ್ರೀಮಧ್ವ ವಿಜಯೇ ಸರ್ಗ ಹೇಳ್ತಾ ಅಲ್ಲಿ ಕಡೆಗೆ ಶ್ರೀಮಧ್ವ ವಿಜಯ ಅಂತಲೇ ಆರಂಭ ಮಾಡ್ತಾರೆ ಅರಣ್ಯಕಾಚಾರ್ಯರು. ಕಡೆಗೆ ಸುಮಧ್ವ ವಿಜಯ ಫಲಮಾಲಿಕ ಅಂತಲೇ ತಾವು ಅದನ್ನು ಉಪಸಂಹಾರ ಮಾಡ್ತಾರೆ. ಕೂಗಿದರೆ ತಪ್ಪೇನಲ್ಲ, ಪಂಡಿತಾಚಾರ್ಯರೇ ಹೇಳಿದ್ದಾರೆ, ಅವರು ಮಧ್ವ ವಿಜಯ ಅಂತಲೇ ಹೆಸರಿಟ್ಟಿರಬಹುದು, ತಪ್ಪೇನಲ್ಲ. ಇದು ಅವಾಂತರ ಪ್ರಶ್ನೆ ಬಂದಿತ್ತು, ಉತ್ತರ ಕೊಟ್ಟೆ. ಆದರೆ ಅಲ್ಲಿ ಸುಮಧ್ವ ವಿಜಯ ಅಂತ, ಮಧ್ವ ವಿಜಯ ಅಂತಲೇ ಅಲ್ಲೂ ಕೂಗೋದು, ಮಧ್ವ ಶಬ್ದ ಇದು ಎಲ್ಲಿಂದ ಬಂತು? ವಾಸ್ತವಿಕವಾಗಿ ನೋಡ್ತಾ ಬಂದರೆ ಅವರು ಅವತಾರ ಮಾಡಿದಾಗ ಅವರು ಹುಟ್ಟಿದಾಗ ಅವರಿಗೆ ತಂದೆ ತಾಯಿಗಳು ಕೊಟ್ಟ ಹೆಸರು ವಾಸುದೇವ ಅಂತ. ವಾಸುದೇವ ಅನ್ನುವ ಹೆಸರನ್ನು ಕೊಟ್ಟರು. ಜ್ಞಾನಾರ್ಥಮೇವ ಯದಭೂ ವಾಸುದೇವ ಏಷಃ ಯದ್ ವಾಸುದೇವ ಪದಭಕ್ತಿ ರತಸ್ಸದಾಸೌ ತದ್ ವಾಸುದೇವ ಪದಂ ಅನ್ವ ವದನ್ನು ಸುರೇಂದ್ರಾಹ. ಅವರು ಹೆಸರಿಟ್ಟಿದ್ದನ್ನು ದೇವತೆಗಳು ತುಂಬ ಸಂತೋಷಪಟ್ಟು ಒಪ್ಪಿದರು, ಅನುಮೋದಿಸಿದರು, ವಾಸುದೇವ ಅಂತಾಯಿತು. ಆಮೇಲೆ ಅವರಿಗೆ ಆಶ್ರಮ ಕೊಟ್ಟಾಗ ಹೆಸರು ಬದಲಾಯಿಸುವ ಕ್ರಮ ಇದೆ. ಆ ಕ್ರಮದಲ್ಲಿ ಅವರಿಗೆ ಕೊಟ್ಟದ್ದೇನು? ಪೂರ್ಣಬೋಧ ಇತ್ಯಮುಷ್ಯನಾಮ ದ್ವಿಜವೃಂದವಂದಿತಂ. ಪೂರ್ಣಬೋಧ, ಪೂರ್ಣಪ್ರಜ್ಞ ಅಂತ ಅವರಿಗೆ ಹೆಸರು ಕೊಟ್ಟರು. ಪೂರ್ಣಪ್ರಜ್ಞ ಅನ್ನೋದು ಕೂಡ ಆಚಾರ್ಯರೇ ಉಲ್ಲೇಖ ಮಾಡಿದ್ದಾರೆ, ಪೂರ್ಣಪ್ರಜ್ಞಾಭಿದಾಯುಜ ಅಂತ ಆಚಾರ್ಯರೇ ಉಲ್ಲೇಖ ಮಾಡಿದ್ದಾರೆ ಅದನ್ನು. ಅಷ್ಟೇ ಅಲ್ಲ, ನಂತರದಲ್ಲೇ ಸರ್ವದರ್ಶನ ಸಂಗ್ರಹ ಅಂತನ್ನುವ ವಿದ್ಯಾರಣ್ಯರ ಕೃತಿಯಲ್ಲೂ ಕೂಡ, ಅವರು ಶಂಕರಾನುಯಾಯಿಗಳು, ಶಂಕರಾಚಾರ್ಯರ ಅನುಯಾಯಿಗಳು, ಅವರು ಕೃತಿಯನ್ನು ಬರೆಯುವಾಗ ಅನೇಕ ಮತಗಳನ್ನು ಸಂಗ್ರಹ ಮಾಡುವಾಗ ಪೂರ್ಣಪ್ರಜ್ಞ ದರ್ಶನಂ ಅಂತ ಕೂಡ ಹಾಕ್ತಾರೆ. ಪೂರ್ಣಪ್ರಜ್ಞ ಅನ್ನೋ ಹೆಸರು ತುಂಬ ಪ್ರಾಚೀನ ಅನ್ನೋದು ಗೊತ್ತಾಗುತ್ತೆ. ಇದು ಪೂರ್ಣಪ್ರಜ್ಞ ಅಂತ ಹಾಗೆ ಹೆಸರಿತ್ತು, ವಾಸುದೇವ ಪೂರ್ಣಪ್ರಜ್ಞ ಆಯಿತು. ಆಮೇಲೆ ಅವರಿಗೆ ಪಟ್ಟಾಭಿಷೇಕ ಮಾಡಿದಾಗ ಮತ್ತೊಂದು ಹೆಸರು ಕೊಟ್ಟರು, ಆನಂದರೂಪಸ್ಯ ಪರಸ್ಯ ಪಾತ್ರಧೀಹಿ ಆನಂದ ಸಂದಾಯಿ ಸುಶಾಸ್ತ್ರಕೃತ್ಸಯತ್ ಆನಂದ ತೀರ್ಥೇದಿ ಪದಂ ಗುರುದಿತಂ ಬಭೂವ ತಸ್ಯಾತ್ಯನುರೂಪ ರೂಪಕಂ. ಅವರಿಗೆ ಮತ್ತೊಂದು ಹೆಸರು ಕೊಟ್ಟಿದ್ದು ಆನಂದ ತೀರ್ಥ ಅಂತ. ತುಂಬ ಚಾಲ್ತಿಯಲ್ಲಿದೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರನ್ನು ಹಾಗೆ ಉಲ್ಲೇಖ ಮಾಡುತ್ತೇವೆ. ಇದಿಷ್ಟು ಹೆಸರು ಬಂತು. ಕಾಲಕ್ರಮೇಣ ಇದೇ ಹೆಸರನ್ನೇ ಬೇರೆ ಬೇರೆ ರೀತಿಯಲ್ಲೂ ಹೇಳ್ತಾರೆ, ಆಚಾರ್ಯರೇ ಉಲ್ಲೇಖ ಮಾಡುತ್ತಾರೆ. ನಂದಿತೀರ್ಥೋರು ಸನ್ನಾಮಿನಃ, ತಾವೇ ಉಲ್ಲೇಖ ಮಾಡಿದೆ. ಹೀಗಾಗಿ ನಂದಿತೀರ್ಥ ಅಂತ, ಸುಖತೀರ್ಥ ದ್ವಾದಶ ಸ್ತೋತ್ರಗಳಲ್ಲೇ ಇದನ್ನು ಹೇಳುವ ಪದ್ಧತಿ ಇದೆ.
ದ್ವಾದಶ ಸ್ತೋತ್ರದ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಬೇರೆ ಬೇರೆ ಕ್ರಮದಲ್ಲಿ ಅಲ್ಲೂ ವಿವಾದ ಮಾಡಿಟ್ಟಿದ್ದಾರೆ. ಯಾವುದೋ ಒಂದು ಅಪ್ರಚಲಿತ ಪಾಠವನ್ನು ತಗೊಂಡು ಇವತ್ತು ಇಡೀ ಬುಡ ಮೇಲೆ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ ಕೆಲವರು ಇವತ್ತಿನ ವಿದ್ವಾಂಸರು ಅಂತ. ಆದರೆ ಅದ್ಯಾವುದು ಯೋಗ್ಯ ಅಲ್ಲ. ಪ್ರಾಚೀನ ಕ್ರಮವನ್ನೇ ನಾವು ಅನುಸರಣೆ ಮಾಡಬೇಕಾದದ್ದು. ಪ್ರಾಚೀನ ಕ್ರಮದಲ್ಲಿ ಮೊದಲಿಂದ ಅಧ್ಯಾಯಗಳ ವಿಂಗಡಣೆಯೇ ಇದೆ. ವಿಶ್ವಪತಿ ತೀರ್ಥರೇ ಮೊದಲಾದವರು ಅದಕ್ಕೆ ಟಿಪ್ಪಣಿಯನ್ನು ಕೂಡ ಕೊಡ್ತಾರೆ. ಅವರನ್ನು ತಡೆಯಬೇಕಾಗಿ ಬಂತು. ಅವರು ಹುಟ್ಟಬೇಕಾದ್ರೆ ವಾಸುದೇವ, ಆಮೇಲೆ ಪೂರ್ಣ ಪ್ರಜ್ಞೆ ಸನ್ಯಾಸ ಆಗಬೇಕಾದ್ರೆ ಪೀಠಕ್ಕೆ ಬಂದಾಗ ಆನಂದ ತೀರ್ಥ ಅಂತೆಲ್ಲ ಹೇಳಿದ್ರು. ಇವರ ಕಡೆಯವರೇ ಹೇಳ್ತಾರೆ ಮಧ್ವ ಅಂತೇನು ಹೆಸರು ಹೇಳ್ತಾ ಇದ್ದೀರಿ, ಅದು ಒಂದು ಪೆನ್ ನೇಮ್, ಕಾವ್ಯನಾಮ ಬರ್ಕೊಳ್ತಾರಲ್ಲ ಈಗೆಲ್ಲ ಕವಿಗಳು ಕಾವ್ಯನಾಮ ಅಂತ, ಅವರೇ ಇಟ್ಕೊಂಡಿದ್ದಷ್ಟೇ, ಅದು ಪೆನ್ ನೇಮ್ ಅಷ್ಟೇ. ಅದು ಯಾರು ಅವರಿಗೆ ಬೇರೆ ಗುರುಗಳಿಂದ ಬಂದಿದ್ದಲ್ಲ, ಸನ್ಯಾಸದಿಂದಾಗಿಯೋ ಪೀಠದಿಂದಾಗಿಯೋ ಬಂದಿದ್ದಲ್ಲ, ಅದು ಪೆನ್ ನೇಮ್ ಅಂತ ಅವರೇ ಹೇಳ್ತಾ ಇದ್ದಾರೆ. ಅವ್ರ ಕಡೆಯವರೇ ಹೇಳ್ತಾ ಇದ್ದಾರೆ, ನಾವೇನು ಹೇಳ್ತಾ ಇರೋದಲ್ಲ. ಹಾಗಾಗಿ ಏನು ಉತ್ತರ ಕೊಡ್ತೀರಿ ಇದಕ್ಕೆ? ನಿಜ ನಿಜ, ನಾ ಅದನ್ನು ಎಲ್ಲ ಒಟ್ಟಿಗೆ ತಗೊಂಡೇ ಹೇಳ್ತೇನೆ. ಈ ಒಟ್ಟಾರೆ ಅಲ್ಲಿಗೆ ಪೂರ್ಣ ಮಾಡೋದಾದರೆ ಹರ್ಷತೀರ್ಥ ಸುಖತೀರ್ಥ ಅಂತೆಲ್ಲ ನಾಮಧೇಯಗಳನ್ನು ಅಲ್ಲಲ್ಲಿ ಉಲ್ಲೇಖ ಮಾಡಿದ್ದಿದೆ. ಈ ಮಧ್ವ ಅನ್ನುವ ಹೆಸರು ಎಲ್ಲಿ ನಮಗೆ ಕಾಣುತ್ತೆ? ಈಗ ಅವರ ಪ್ರಶ್ನೆ. ಕಾವ್ಯದಲ್ಲಿ ಕಾಣುತ್ತೆ ಅಂದರೆ ಅವರ ಕೃತಿಗಳಲ್ಲಿ. ಮಧ್ವೋ ಎತ್ತು ತೃತೀಯ ಮೇತದಮನ ಗ್ರಂಥಕೃತ ಕೇಶವೇ, ಇದು ತಾತ್ಪರ್ಯ ನಿರ್ಣಯ ಆದಿ ಅನೇಕ ಕೃತಿಗಳಲ್ಲಿ ಆಚಾರ್ಯರೇ ಉಲ್ಲೇಖ ಮಾಡಿದ್ದು. ಯಸ್ಯ ತ್ರಿಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ. ವಿಚಿತ್ರ ಅಂದರೆ ಅರೆಬರೆ ನೋಡಿದ ನಮ್ಮಲ್ಲೇ ಕೆಲವರು ಇರಬಹುದು ನಿಜ, ಆದರೆ ಪೂರ್ಣ ಪರಿಚಯ ಇಲ್ಲ ಅಥವಾ ದುರುದ್ದೇಶ ಇದೆ. ಈ ಎರಡರಿಂದ ಅದನ್ನು ಪೆನ್ನೆಮ್ ಅಂದರೆ ಕಾವ್ಯನಾಮ ಅಂತ ಅವರು ಹೇಳಿರೋದು. ಕಾವ್ಯನಾಮ ಅಂತಂದರೆ ಇವತ್ತು ನೋಡ್ತೇವಲ್ಲ ನಮ್ಮ ಬೇರೆ ಬೇರೆ ಕಡೆ ಕಾವ್ಯಗಳಲ್ಲಿ, ಡಿ ವಿ ಜಿ ಅವರು ಮಂಕುತಿಮ್ಮ ಅಂತ ಇಟ್ಕೊಂಡ ಹಾಗೆ, ಅಥವಾ ಈ ಕಥೆಗಳನ್ನು ಕೆಲವರು ಹೇಳೋರು ತಿಮ್ಮ ಅಂತ ಕತೆ ಹೇಳಿದ ಹಾಗೆ, ಅಂಬಿಕಾತನಯ ದತ್ತ ಅಂತ ಹೀಗೆ ಆಚಾರ್ಯ ಇಟ್ಕೊಂಡಿದ್ದಲ್ಲ. ಇದು ಆಚಾರ್ಯರಿಗೆ ರುಚಿಸ್ತು ಚೆನ್ನಾಗಿತ್ತು ಶಬ್ದ ಅಂತ ಅವರು ಇಟ್ಕೊಂಡು ಬಿಟ್ಟಿದ್ದಲ್ಲ. ಈಗ ಸುಮಾರು ಜನ ಆ ಥರದ್ದೆಲ್ಲ ಹೆಸರು ಇಟ್ಕೋತಾರೆ, ತಮ್ಮ ಹೆಸರಿನ ಜೊತೆಯಲ್ಲೇ ತುಂಬ ತಾವು ತಾವೇ ಹೆಸರು ನಾಮಕರಣ ಮಾಡಿಕೊಳ್ಳೋದು ಕೆಲವಿದೆ ನೋಡಬಹುದು. ನಾವು ಆ ದಾಸ ಈ ದಾಸ ಅಂತೂ ಏನೇನೋ ನಾಮಕರಣಗಳನ್ನು ಮಾಡಿಕೊಳ್ತಾರೆ. ಆ ರೀತಿಯಲ್ಲೇ ಇಲ್ಲಿ ಆಚಾರ್ಯರು ತಾವು ನಾಮಕರಣ ಮಾಡಿಕೊಂಡಿದ್ದಲ್ಲ. ಈ ಎಲ್ಲ ಪ್ರಶ್ನೆಗಳಿಗೇ ನಮ್ಮಲ್ಲಿ ಉತ್ತರ ಕೊಟ್ಟಿದ್ದಿದೆ ಪಂಡಿತಾಚಾರ್ಯರು. ಅವತ್ತೇ ಉತ್ತರ ಕೊಟ್ಟರು ಏನಂತ, ಮಧ್ವಾಖ್ಯಂ ಮಂತ್ರಸಿದ್ಧಂ ಕಿಮುತ ಕೃತವತೋ ಮಾರುತಸ್ಯಾವತಾರಂ. ನೋಡಿ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಮಧ್ವಾಖ್ಯಂ ಮಂತ್ರಸಿದ್ಧಂ, ಇದನ್ನೇ ಆಚಾರ್ಯರು ಹೇಳಿದ್ದು ಕೂಡ. ಇದು ಹೇಳಿದ ಮೇಲೂ ಪೆನ್ನೇಮು ಅಂತಂದ್ರೆ ನಾವು ಇನ್ನೇನು ಮಾಡಬೇಕಪ್ಪ, ಅದು ಪೆನ್ನೇಮೋ ಪೆನ್ಸಿಲ್ ನೇಮೋ ನಮಗೆ ಗೊತ್ತಿಲ್ಲ. ಅದು ಅಲ್ಲಿ ಅವರು ಹೇಳಿರೋದು ಏನು, ಆಚಾರ್ಯರೇ ಸ್ಪಷ್ಟವಾಗಿ ಹೇಳ್ತಾರೆ, ಯಸ್ಯ ತ್ರೀಣಿ ಉದಿತಾನಿ ವೇದವಚನೆ ರೂಪಾಣಿ ದಿವ್ಯಾನಿ, ಆ ರೂಪಗಳ ಮಧ್ಯದಲ್ಲಿ ಮಧ್ವೋ ಎತ್ತು ತೃತೀಯ ಮೇತದಮನ ಒಂದೊಂದೇ ಹೇಳ್ತಾ ಬರ್ತಾರೆ. ಅದರಲ್ಲಿ ಮೊದಲನೇದ್ಯಾವುದು, ರಾಮವಚೋ ನಯಂ ಪ್ರಥಮಕಂ ಪೃಕ್ಷ. ಪೃಕ್ಷ ಅಂತಂದರೆ ಪೃಥನ, ದೊಡ್ಡ ಸೇನೆಯನ್ನು ನಾಶ ಮಾಡಿದವರು ಪೃಥನಾಕ್ಷಯಕಾರಿ ಅಂದರೆ ಭೀಮಸೇನ ದೇವರು. ಪೃಕ್ಷೋ ವಪುಹು, ಇದು ವೇದದಲ್ಲಿ ಬಲಿತಾ ಸೂಕ್ತದಲ್ಲಿ ವರ್ಣಿತವಾಗಿರುವಂತಹದ್ದು. ಮೊದಲನೇ ಮಂಡಲದಲ್ಲೇ ನೋಡಬಹುದು ಋಗ್ವೇದ ಸಂಹಿತೆಯಲ್ಲಿ, ಅಲ್ಲಿ ಬಂದಂತಹದ್ದು ಸ್ಫುಟವಾಗಿ ಮೊದಲು ಬಲಿತಾ ತದ್ವಪುಷೇ ಅಧಾಯಿ. ಅದು ಮೂಲದಲ್ಲಿ ರೂಪ ಹೇಗಿದೆ, ಅವತಾರ ರೂಪದಲ್ಲಿ ಮೊದಲನೇದ್ದು ಹನುಮದ ಅವತಾರ ರಾಮಚಂದ್ರ ದೇವರ ಸೇವೆಯನ್ನು ಹೇಗೆ ಮಾಡಿದರು, ಅನಯಂತ ಸಸ್ರತಃ ಈ ಎಲ್ಲ ಶಬ್ದಗಳಲ್ಲಿ ವ್ಯಾಖ್ಯಾನ ಮಾಡಿ ಇದಕ್ಕೆ ವ್ಯಾಖ್ಯಾನ ನೋಡಬಹುದು. ಆಚಾರ್ಯರ ತಾತ್ಪರ್ಯ ನಿರ್ಣಯದ ದ್ವಿತೀಯ ಅಧ್ಯಾಯದಲ್ಲಿ ಇಡೀ ಈ ಐದು ಮಂತ್ರಗಳನ್ನು ಉಲ್ಲೇಖ ಮಾಡುತ್ತಾರೆ. ಅದಕ್ಕೆ ನಮ್ಮ ವಾದಿರಾಜಗುರು ಸಾರ್ವಭೌಮರು ತಮ್ಮ ಭಾವಪ್ರಕಾಶಿಕೆಯಲ್ಲಿ ಸೊಗಸಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ನೋಡಬಹುದು. ಇದನ್ನು ಆ ಕ್ರಮದಲ್ಲಿ ನೋಡ್ತಾ ಹೊರಟಾಗ ಮೂರನೇ ಮಂತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಯದೀ ಮನುಪ್ರದಿವೋ ಮಧ್ವಾದವೇ ಗುಹಾಸಂತಂ ಮಾತರಿಶ್ವಾ ಮಥಾಯತಿ. ವೇದ ಮಂತ್ರ ಹೇಳುತ್ತೆ, ಯದೀಂ ಅನುಪ್ರತಿವೋ ಮಧ್ವಃ ಆದವೇ. ಅವರು ಮಧ್ವಾಚಾರ್ಯರು, ಮಧ್ವಾಚಾರ್ಯರು ಇಲ್ಲಿ ಅವತಾರ ಮಾಡಿ ಬಂದರು. ಅವರು ಅವತಾರ ಮಾಡಿ ಬಂದು ಮುಂದಿನ ಕೆಲಸಗಳನ್ನು ಈ ಕಾರ್ಯಗಳನ್ನು ಮಾಡಿದರು ಅಂದರೆ ವೇದದಲ್ಲಿ ಕೇಳ್ತೇವೆ ಮಧ್ವೋ ಓ ನಾಮ. ಇವೆಲ್ಲ ಬೇರೆ ಬೇರೆ ಮಂತ್ರಗಳಲ್ಲೂ ಇದೆ. ಮಧ್ವ ಶಬ್ದ ವೇದದಲ್ಲಿ ಅನೇಕ ಬಾರಿ ಕೇಳಿಸತ್ತೆ. ಮಧ್ವ ಶಬ್ದ ವೇದದಲ್ಲಿ ಅನೇಕ ಕಡೆ ಬಂದಿದೆ ಅಂತ ಹೇಳಿದರು. ಬಳಿತ ಸೂಕ್ತ ಹೇಳಿದರು, ಬೇರೆ ಬೇರೆ ಪವಮಾನ ಸೂಕ್ತ ಬೇರೆ ಕಡೆ ಬಂದಿದೆ ಅಂತ. ಮಧ್ವ ಶಬ್ದ ಬಂದಿದೆ, ನಾನು ಒಪ್ತೇನೆ ಅದನ್ನು. ಏನು ವೇದದಲ್ಲಿ ಬಂದಿದೆ ಅಂತ ಅನ್ನೋದನ್ನು ನಾನು ಒಪ್ತೇನೆ. ಆದರೆ ಈಗ ನಾನೇ ಇಲ್ಲಿ ಹುಟ್ಟಿ ಬಂದಿದ್ದೇನಪ್ಪ, ಈಗ ಭೂಲೋಕದಲ್ಲಿ ನೋಡಿದೆ
ಈ ಬಳಿತ ಸದ ಮಧ್ವ ಅಂತ ಹೆಸರು ಬಂದಿದೆ, ನಾನೇ ಹೆಸರಿಟ್ಕೊಂಡ್ಬಿಟ್ರೆ ಅಥವಾ ಮಧ್ವಾಚಾರ್ಯ ಅಂತ ನೀವೇನು ಹೇಳ್ತೀವಿ, ನಿಮ್ಮ ಆನಂದ ತೀರ್ಥರು ನೋಡಿದ್ದಾರೆ, ವೇದವನ್ನು ನೋಡ್ಕೊಂಡು ಬಂದಿದ್ದಾರೆ, ಓದಿ ಬಂದಿದ್ದಾರೆ, ಓಹೋ ಮಧ್ವ ಅಂತ ಇಟ್ಕೊಂಡ್ಬಿಟ್ರೆ ವೇದದಲ್ಲಿ ಬಂದವ್ರು ನಾವು ಅಂತ ಹೇಳ್ದಾಗತ್ತಲ್ಲ, ಆಮೇಲೆ ಏನು ಹೇಳ್ಕೊಳ್ಬೋದು, ನೋಡಿದೆ ನಮ್ಮ ಹೆಸರು ಎಲ್ಲಿ ಬಂದಿದೆ, ವೇದದಲ್ಲಿ ಬಂದಿದೆ, ಹೀಗೆ ಹೇಳ್ಬೋದು ಅಲ್ವಾ. ನೀವೇನೋ ವಾಯುದೇವರು ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ರಾಮವಚನ ರಾಮದೇವರು ಹನುಮಂತನಾಗಿ ರಾಮದೇವರು ಸೇವೆ ಮಾಡಿದವರು ಹೀಗೆಲ್ಲ ಹೇಳ್ತಾ ಇದ್ದೀರಿ, ಆದರೆ ಇದಕ್ಕೆ ಹೇಗೆ ಅನ್ವಯ ಮಾಡ್ತೀರಿ? ಮಧ್ವ ಅಂತಲ್ಲಿ ಹೆಸರು ಬಂದಿದೆ, ಅದನ್ನು ಇಲ್ಲಿ ಇಟ್ಕೊಂಡಿದ್ದಾರಷ್ಟೇ. ವಾಸ್ತವವಾಗಿ ಏನಲ್ಲ ಅಂತಂದರೆ ವೇದೋಕ್ತವಾದದ್ದಲ್ಲ, ವೇದದಲ್ಲಿ ಹೇಳಿದ್ದಲ್ಲ, ಅದು ವೇದ ಹೆಸರು ಇಟ್ಕೊಂಡ್ಬಿಟ್ರೆ ತಮಗೆ ಖ್ಯಾತಿ ಬರುತ್ತೆ, ಈ ಲೋಕದಲ್ಲಿ ಪ್ರಸಿದ್ಧರಾಗಬಹುದು ಅಂತ ಹೇಳಿ ಹಾಗೆ ಹೆಸರಿಟ್ಕೊಂಡಿದ್ದಾರಷ್ಟೇ. ಇದರಲ್ಲಿ ಏನು ವೈಶಿಷ್ಟ್ಯ ಇಲ್ಲ ಇದರಲ್ಲಿ. ಹಾಗಾಗಿ ಇದನ್ನು ಹೀಗೆ ಎಳೆದಾಡೋದು ತಪ್ಪು ಅಂತ ನನ್ನ ಭಾವನೆ. ವೇದದಲ್ಲಿ ಯಾವುದೋ ಚೆನ್ನಾಗಿದೆ ಹೆಸರು ತೆಗೆದಿಟ್ಕೊಂಡ್ರು, ನಾನು ಅದನ್ನೇ ಹೇಳಿದೆ, ನಮಗೆ ಹೆಸರು ಚೆನ್ನಾಗಿದೆ ಅಂತ ನಾವು ಇಟ್ಕೊಂಡ ಹೆಸರಲ್ಲ. ಅಪ್ಪ ಅಮ್ಮ ಯಾವುದೋ ಒಂದು ಹೆಸರು ಕೊಟ್ಟಿದ್ದಾರೆ, ನಮಗೆ ಚೆನ್ನಾಗಿದೆ ಅಂತ ನಾವೇ ಇಟ್ಕೊಂಡಿದ್ದು ಅಲ್ಲ. ಅದು ಎಲ್ಲೋ ಇದ್ದ ಹೆಸರು ಇಟ್ಕೊಂಡಿದ್ದು ಅಲ್ಲ, ವೇದದಲ್ಲಿದೆ ಚೆನ್ನಾಗಿದೆ ಅಂತ ಇಟ್ಕೊಂಡಿದ್ದು ಅಲ್ಲ, ಎರಡೂ ಅಲ್ಲ. ಈ ಹೆಸರು ಇಷ್ಟು ಸೊಗಸಾಗಿ ನಡೆದಿದೆ, ಅಲ್ಲಿ ಸಂಪೂರ್ಣ ಭಗವದ್ ವ್ಯಾಪಾರ ನಡೆದಿದೆ ಅನ್ನೋದಕ್ಕೆ ಕೈಗನ್ನಡಿ. ಆಚಾರ್ಯರಿಗೆ ಮೊದಲು ಹೆಸರು ಕೊಡೋದು ಪೂರ್ಣಪ್ರಜ್ಞ ಅಂತ. ವೇದದಲ್ಲಿ ಗಮನಿಸಿ ನೀವು, ಅದೇ ಬಳಿತಾ ಸೂಕ್ತದಲ್ಲಿ ದಶಪ್ರಮತಿಂ ಜನಯಂತ ಯೋಷಣ ಇದೆ. ನೀವು ಆ ಮಂತ್ರದ ಅರ್ಥ ನೋಡಿ, ಯೋಷಣ ಸ್ತ್ರೀಯರು ಅನೇಕ ಹೆಣ್ಣು ಮಕ್ಕಳು ಇವರನ್ನು ಹಡೆದರು. ಒಬ್ಬ ಹುಡುಗನನ್ನು ಅನೇಕರು ಹಡಿಯೋದು ಹೇಗ್ರಿ? ಲೋಕದಲ್ಲಿ ಕೂಡಿಸಲಿಕ್ಕಾಗತ್ತಾ? ಆಗೋಲ್ಲ. ಅದರಿಂದ ಅನೇಕರು ಹಡೆದರು. ಏನರ್ಥ ಯೋಷಣ ಅಂದರೆ? ಸಪ್ತಶೀವ ಸುಮಾತೃಷು ಹಿಂದೆ ಬಂದಿದೆ. ಅಂದರೆ ವೇದಾದಿ ಪ್ರಮಾಣಗಳಿಗೆ ನಿಯಾಮಕರಾದಂತಹ ದೇವತೆಗಳೇನಿದ್ದಾರೆ ಅವರು ಸಪ್ತಸ್ವಸ್ವರೂಪ ಅಂತ ಬೇರೆ ಬೇರೆ ಮಂತ್ರಗಳಲ್ಲೂ ಕೂಡ ಇದೆ ಇದೆ. ಏಳು ಪ್ರಮಾಣಗಳು, ಅದಕ್ಕೆ ನಿಯಾಮಕರಾದಂತಹ ದೇವತೆಗಳು ಪ್ರಾರ್ಥನೆ ಮಾಡಿ ಅವರು ನಮಗೆ ಅವತಾರ ಮಾಡಿ ಬರುವಂತೆ ಮಾಡಿದರು. ದೇವತೆಗಳ ಪ್ರಾರ್ಥನೆ ಇತ್ತು. ಕಾಲ ಸಯೇವ ಸಮವರ್ತತ ನಾಮಯಾವ ಚಿಂತಾಕುಲಂ ವಿವಿಧ ಸಾಧುಕುಲಂ ಬಭೂವ. ಸಮಸ್ತ ದೇವತೆಗಳಿಗೂ ಚಿಂತಾ ಬರುವಂತೆ ವಿಚಿತ್ರ ಕಾಲ ಇತ್ತು. ಆ ಕಾಲಕ್ಕೆ ಬರೇ ದುರ್ಮತಗಳ ಹಾವಳಿ, ಸತ್ಯಾಂಶ ಎಲ್ಲ ಮುಚ್ಚಿಟ್ಟಿದ್ದಾರೆ, ಬರೀ ಅಸತ್ಯದ್ದೇನೆ ತಾಂಡವ. ಇದು ನಡೀತಾ ಇದ್ದಾಗ ದೇವತೆಗಳು ನಮ್ಮ ಮೇಲಿನ ಕಾರುಣ್ಯದಿಂದಾಗಿ ಪ್ರಾರ್ಥನೆ ಮಾಡಿದಾಗ, ಭಗವಂತ ಅಪ್ಪಣೆ ಕೊಟ್ಟಾಗ ಅವತಾರ ಮಾಡಿದರಲ್ಲ, ಯಾರನ್ನು ಅವತಾರ ಮಾಡಿಸಿದರು? ದಶಪ್ರಮತಿಂ. ದಶಪ್ರಮತಿ ಅಂದರೆ ಬೇರೆಯಲ್ಲ, ಪೂರ್ಣ ಪ್ರಜ್ಞ ಅಂದರೆ ಬೇರೆಯಲ್ಲ. ವಿಚಾರ ಮಾಡಿ ನೋಡಿ, ದಶ ಅಂದರೆ ಏನರ್ಥ? ದಶ ಅಂದರೆ ಸಾಮಾನ್ಯ ನಮಗೆ ಹೆಚ್ಚು ಸಂಸ್ಕೃತದ ರೂಢಿ ಇಲ್ಲದೆ ಇದ್ದವರು ಕೇಳಿದರೆ ಹತ್ತು ಅಂತ ಅಷ್ಟೇ ಹೇಳ್ತಾರೆ. ಇಲ್ಲ, ದಶ ಅಂದರೆ ಕೊಚ್ಚು ಅಂತನ್ನೋ ಅರ್ಥನೂ ಇದೆ. ಬರೀ ಅಷ್ಟೇ ಅರ್ಥ ಅಲ್ಲ. ಈಗ ಸಾಧಾರಣ ನಾವು ಲೋಕದ ರೂಢಿಯನ್ನು ನೋಡೋಣ. ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ. ಈಗ ಕಾರ್ಯಕ್ರಮ ಎಷ್ಟು ಜನ ಸೇರಿದ್ದರು? ಏ, ಹತ್ತಾರು ಜನ ಬಂದಿದ್ರಪ್ಪ, ನೂರಾರು ಜನ ಬಂದಿದ್ದರು, ಸಾವಿರಾರು ಜನ ಬಂದಿದ್ದರು. ಆ ಮಾತಿಗೆ ಏನು ಅಭಿಪ್ರಾಯ ರೀ? ಸಾವಿರ ಪ್ಲಸ್ ಆರು ಬಂದಿದ್ದರು, ಸಾವಿರದ ಏಳು ಅಲ್ಲ, ಸಾವಿರದ ಎಂಟು ಅಲ್ಲ, ಹಿಂಗರ್ಥನ ಅಲ್ಲ. ಸ್ಪೆಸಿಫಿಕ್ಕಾಗಿ ಹೇಳಿದ್ದಲ್ಲ. ಮತ್ತಿನ್ನೇನರ್ಥ? ಬಹುತ್ವ ವಚನ ಅಷ್ಟೇ. ದಶ ಶತ ಎಲ್ಲದಕ್ಕೆ ನೂರಾರು ಜನ, ಸಾವಿರಾರು ಜನ, ಇದಕ್ಕೆ ಏನರ್ಥ? ತುಂಬ ಅಂತ. ಇದನ್ನೇ ಹೇಳ್ತಾ ಇರೋದಿಲ್ಲ. ಪ್ರಮತಿ ಅಂತಂದರೆ ಪ್ರಜ್ಞೆ, ಸರಿಯಾದ ತಿಳುವಳಿಕೆ. ಅದು ಹೇಗಿದೆ ಅಂತಂದರೆ, ದಶಪ್ರಮತಿ ಅವ್ರಿಗೆ ಹತ್ತು ಮಾತ್ರ ತಿಳುವಳಿಕೆ ಇದೆ, ಹನ್ನೊಂದನೇ ತಿಳುವಳಿಕೆ ಇಲ್ಲ. ಯಾರಾದರೂ ಹೇಳ್ತಾರಾ ಹಾಗೆ? ಅಲ್ಲ. ಮತ್ತಂದಿದ್ದೇನು? ದಶ ಅಂದರೆ ತುಂಬು ತಿಳುವಳಿಕೆ, ತುಂಬು ಪ್ರಜ್ಞೆ ಇರುವವರು, ತುಂಬಿದ ಪ್ರಜ್ಞೆ ಇರುವವರು. ಅದನ್ನೇ ಸ್ಪಷ್ಟವಾಗಿ ಇದು ನೋಡಿ, ದೈವದ ಲೀಲೆ. ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಇದರ ಪರಿಚಯ ಇಲ್ಲ. ಇದೊಂದು ಬೇರೆ ಒಂದು ಹೊಸದೊಂದು ವಾದಿಸು, ಅಚ್ಯುತ ಪ್ರಜ್ಞ ಅಂತ ಏನು ಹೇಳಬೇಕ್ರಿ? ಅಲ್ಲಿರುವ ಭಾವಪ್ರಕಾಶಿಕೆ, ಅದರ ಟಿಪ್ಪಣಿ ಎಲ್ಲ ತಿದ್ದಿಟ್ಟುಬಿಟ್ಟಿದ್ದಾರೆ. ಏನೇನೋ ಮಾಡಿ ಭಾವಪ್ರಕಾಶಿಕ ವಿಚಿತ್ರವಾಗಿ ಮಾಡ್ತಾರೆ. ಸೌರಭ ಪ್ರಭಾ ಅಂತ ಒಂದು ವ್ಯಾಖ್ಯಾನ ಇದೆ ರಘುವರ್ಯ ತೀರ್ಥರದ್ದು. ಅವರು ಹತ್ತು ಬಾರಿ ಅಲ್ಲಿ ಪ್ರಜ್ಞಾ ಪ್ರಜ್ಞಾ ಅಂತಾರೆ, ಅಲ್ಲೆಲ್ಲ ಲಿಪಿಕೃತ್ ಪ್ರಮಾದ ಅಂತ ಕೆಳಗೆ ಬರೀತಾರೆ. ತುಂಬ ದುರಂತ ಇದೆಲ್ಲ. ಇದನ್ನು ವಿಷ್ಣುದಾಸ ನಾಗೇಂದ್ರಾಚಾರ್ಯರು ಅಚ್ಯುತ ಪ್ರೇಕ್ಷ ಅಂತ ಕೂಗಬೇಕು, ಪ್ರಜ್ಞಾ ಅಂತ ಕೂಗಬೇಕು ಅನ್ನೋದನ್ನು ಬಹಳ ಸೊಗಸಾಗಿ ತಿಳಿಸಿಕೊಟ್ಟಿದ್ದಾರೆ. ಅದರಿಂದ ನಾ ಮತ್ತೆ ಅದರ ಪ್ರಯತ್ನ ಮಾಡೋಲ್ಲ. ಅಚ್ಯುತ ಪ್ರೇಕ್ಷಾಚಾರ್ಯರು, ಅಚ್ಯುತ ಪ್ರೇಕ್ಷ ಪೂರ್ವಾನ್. ನೀವು ಯಾವುದೇ ಮಠದ ಪರಂಪರೆಯಲ್ಲಿ ನೋಡಿ, ಯತಿಗಳು ಪೀಠಾಧಿಪತಿಗಳು ಅದನ್ನೇ ಹೇಳ್ತಾರೆ. ಪುರಂದರದಾಸರು ಇಡೀ ಪರಂಪರೆಯನ್ನು ಹೇಳುವಾಗ
ಅಚ್ಯುತ ಪ್ರೇಕ್ಷಾಚಾರ್ಯರು ಅಂತ ಉಲ್ಲೇಖ ಮಾಡ್ತಾರೆ. ಈಗ ಯಾರೋ ಹುಟ್ಟುಕೊಂಡ್ರು ನಂದೊಂದು ಹೊಸದೊಂದು ಕೊಡುಗೆ ಕೊಡ್ತೇನೆ ಅಂತ, ಅದ್ಯಾವುದೂ ಯೋಗ್ಯ ಅಲ್ಲ. ಪ್ರಾಚೀನರಿಗೆ ಸಮ್ಮತವಾದಂತಹ ಸರಿಯಾದ ನಾಮಧೇಯ, ಅದರ ಬಗ್ಗೆ ಹೆಚ್ಚು ವಿಮರ್ಶೆ ಮಾಡಿದ್ದಾರೆ ಅಚ್ಯುತ ಪ್ರೇಕ್ಷಾಚಾರ್ಯರು. ಅಚ್ಯುತ ಪ್ರೇಕ್ಷಾಚಾರ್ಯರು ಕೊಟ್ಟ ಹೆಸರು ಎಷ್ಟು ಸೊಗಸಾಗಿದೆ ಅಲ್ಲಿ. ಭಗವಂತನ ಲೀಲೆ ಎಷ್ಟು ನಡೆದಿದೆ, ಭಗವಂತನೇ ಕರ್ಕೊಂಡು ಬಂದು ಅವ್ರ ಕೈಗೆ ಒಪ್ಪಿಸಿದ್ದು, ನಾಮಧೇಯ ತಾನೇ ಸೂಚನೆ ಮಾಡಿದ್ದಾನೆ ಅನ್ನೋದಕ್ಕೆ. ವೇದದಲ್ಲಿ ಹೇಳಿದ ದಶಪ್ರಮತಿ ಶಬ್ದ, ಪೂರ್ಣಪ್ರಜ್ಞ ಶಬ್ದ ಒಂದೇ ಅರ್ಥ ಇದೆ. ಬರೀ ನಾವು ಹೇಳೋದಲ್ಲ, ಆಚಾರ್ಯರು ಪ್ರಾಯ ಅದು ಐತರೇಯ ಭಾಷ್ಯದ ಕಡೆಯ ಭಾಗದಲ್ಲಿ ತಾವೇ ಸಮನ್ವಯ ಮಾಡಿದ್ದಾರೆ, ಇದನ್ನು ಆಚಾರ್ಯರೇ ಸಮನ್ವಯ ಮಾಡಿದ್ದಾರೆ, ಇದನ್ನು ನೋಡಬಹುದು. ಇದು ಆಶ್ರಮ ಮೊದಲು ಬಂದದ್ದು, ವೇದದಲ್ಲಿ ಮೊದಲು ಬಂದದ್ದು, ಮೊದಲು ಹೆಸರು ಕೊಟ್ಟಿದ್ದು. ಆಮೇಲೆ ಏನಂತ ಕೂಗಿದ್ದಾರೆ, ಯದಿ ಮನು ಪ್ರತಿವೋ ಮಧ್ವಃ ಅಂತ ಕೂಗಿದರಲ್ಲ, ವಿಚಿತ್ರ ಅಂತಂದರೆ ಈ ನಾಮಧೇಯ ಆನಂದ ತೀರ್ಥ ಎರಡೂ ಒಂದೇ. ಆಚಾರ್ಯರೇ ಸಮನ್ವಯ ಮಾಡ್ತಾರೆ, ಮತ್ತೊಂದು ಪ್ರಮಾಣವನ್ನು ಕೊಟ್ಟು, ಭಾವವೃತ್ತ ಅನ್ನುವ ಪ್ರಮಾಣ ಕೊಟ್ಟು ಇದನ್ನು ಉಲ್ಲೇಖ ಮಾಡ್ತಾರೆ, ನೋಡಬಹುದು. ಮಧು ಅಂದರೆ ಏನು ನಮಗೆಲ್ಲ ಗೊತ್ತು, ಮಧು ಅಭಿಷೇಕ ಅಂತ ಮಾಡ್ತೇವೆ. ಮಧು ಅಂದರೆ ಏನು, ಜೇನುತುಪ್ಪ. ನಾಲಿಗೆಗೆ ಇಟ್ಟರೆ ಆನಂದ ಆಗುತ್ತೆ, ಆನಂದಕರ ಅಂತ ಮಧು. ವಾ ಅಂತಂದರೆ ಧಾತು ಇದೆ, ವಾ ಅಂತ, ವಾತಿ ಗಾಳಿ, ವಾತಿ ಓಡಾಡ್ತಾ ಇದೆ, ವಾ ಗತಿ ಗಂಧನಯೋಹು. ಯಾವುದು ಗತಿಯನ್ನು ಹೇಳುತ್ತೋ ಅದು ಜ್ಞಾನವನ್ನೂ ಹೇಳುತ್ತೆ. ಜ್ಞಾನವು ನಿತ್ಯ ಗಮನಶೀಲ, ಆದ್ದರಿಂದಾಗಿ ಜ್ಞಾನವೂ ಅಷ್ಟೇ, ಹಿಂಗೆ ಬಂತು ನಟ್ಟೊಳು ಹೊಟ್ಟೋಗಿರುತ್ತೆ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ನಿತ್ಯ ಓಡಾಡ್ತಾ ಇರುತ್ತಲ್ಲ ಅದಕ್ಕೆ ಓಡಾಡೋದು ಅಂತ ಯಾವ ಧಾತು ಹೇಳುತ್ತೋ ಅದೆಲ್ಲ ಜ್ಞಾನವನ್ನು ಹೇಳುತ್ತೆ. ನಮಗೆ ಒಂದ್ಸತಿ ಕೇಳಿ ತಲೆಯಲ್ಲೇ ಉಳ್ಕೊಂಬಿಟ್ಟಿದ್ದಿದ್ರೆ ಅದಕ್ಕೆ ಗಮನವೇ ಇರಲಿಲ್ಲ ಅಂದರೆ ನಾವಿಟ್ಸತಿ ಹೇಳೋದು ಕೇಳೋದು ಇರ್ತಾನೆ ಇರಲಿಲ್ಲ ಅಂದರೆ ಅದು ಗಮನಶೀಲ. ಅಂದರೆ ವಾ ಅನ್ನೋ ಶಬ್ದ, ಆ ಧಾತು ಗತಿಯನ್ನು ಹೇಳುತ್ತೆ, ಜ್ಞಾನವನ್ನೂ ಹೇಳುತ್ತೆ. ಅಲ್ಲಿಗೆ ವಾ ಅಂತಂದರೆ ಏನರ್ಥ ಬಂತು, ಜ್ಞಾನ ಅಥವಾ ಅದನ್ನು ಕೊಡುವಂತಹ ಶಾಸ್ತ್ರ. ಮಧು ಅಂದರೆ ಆನಂದವನ್ನು ಕೊಡುವಂತಹ ವಾ ಶಾಸ್ತ್ರವನ್ನು ಯಾರು ಕೊಟ್ಟರೋ ಜಗತ್ತಿಗೆ ಅವರು ಮಧ್ವಃ, ಮಧುವಃ. ಶಬ್ದ ನಿಷ್ಪತ್ತಿಯೆಲ್ಲ ಹೇಗಾಯಿತು ಅಂತ ನಾನಿಲ್ಲಿ ವಿವರಿಸೋಲ್ಲ, ಅದು ಬೇಡ. ಅದಕ್ಕೆಲ್ಲ ಜ್ಞಾನಿಗಳೆಲ್ಲ ಅದಕ್ಕೆ ಸರಿಯಾಗಿ ತಕ್ಕಂತೆ ಉತ್ತರ ಕೊಟ್ಟಿದ್ದಾರೆ, ಅದರಿಂದ ಅದು ಬೇಡ. ಇದು ಸಿದ್ಧವಾದ ಪ್ರಮೇಯ. ಆನಂದ ತೀರ್ಥ ಅಂದರೆ ಏನರ್ಥ, ಆನಂದರೂಪಸ್ಯ ಪರಸ್ಯ ಪಾತ್ರದೀಹಿ ಆನಂದ ಸಂದಾಯಿ ಸುಶಾಸ್ತ್ರಕೃತ್. ಆನಂದ, ಆನಂದವನ್ನು ಕೊಡುವ ತೀರ್ಥ. ತೀರ್ಥ ಅಂದರೆ ಏನರ್ಥ ರೀ, ತೀರ್ಥಕ್ಷೇತ್ರ ಅಂತೀವಲ್ಲ, ಏನರ್ಥ ತೀರ್ಥ ಅಂದರೆ ನಮ್ಮನ್ನು ದಾಟಿಸತ್ತೆ ಅಂತ, ತಾರಣ ಮಾಡುತ್ತೆ. ಯಾವುದರಿಂದ, ನಾವು ತೀರ್ಥದಲ್ಲಿ ಮಿಂದು ಬರೋದರಿಂದ ಪಾಪಗಳನ್ನು ದಾಟುತ್ತೇವೆ. ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರೆ ಸಂಸಾರವನ್ನೇ ದಾಟಿಬಿಡ್ತೇವೆ. ಹಾಗಾಗಿ ನಿಜವಾದ ತೀರ್ಥ ಯಾವುದು, ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಹ. ನಿಜವಾದ ತೀರ್ಥ ಅಂತಂದ್ರೆ ಏನು, ವಿಷ್ಣು ತೀರ್ಥಶ್ಚ ತೀರ್ಥಕಮಲ. ಎಲ್ಲ ಯಾರಿಗೆ ಪೀಠಾಧಿಪತಿಗಳಿಗೆ, ಜ್ಞಾನ ಸಾಮ್ರಾಜ್ಯವನ್ನು ಆಳುವ ಅಧಿಕಾರಿಗಳಿಗೆ ತೀರ್ಥ ಅಂತಲೇ ಕೊಡಲಿಕ್ಕೆ ಕಾರಣ ಇದೇನೆ. ಅಂತಹ ಶಾಸ್ತ್ರವನ್ನು ಕೊಡ್ತಾರೆ, ಅದರ ಪಾಠ ಪ್ರವಚನ ನಡೆಸ್ತಾರೆ, ಉಳಿಸ್ತಾರೆ, ಬೆಳೆಸ್ತಾರೆ. ಅದು ಆಚಾರ್ಯರಿಗೆ ಅನ್ವರ್ಥಕ ಆಯಿತು, ಬೇರೆಯವರಿಗೆ ಹೆಸರು ಮಾತ್ರ ಆಗಿ ಉಳ್ಕೊಳ್ಬಹುದು, ಆದರೆ ಆಚಾರ್ಯರಿಗೆ ಅನ್ವರ್ಥಕವಾಯಿತು. ಆನಂದಕರವಾದ, ನೋಡಿ, ಮಧು ಆನಂದ ಎರಡು ಒಂದೇ ಅರ್ಥ ಬಂತು, ತೀರ್ಥ ವಾ ಅನ್ನೋ ಎರಡು ಶಬ್ದಗಳು ಒಂದೇ ಅರ್ಥ ಬಂತು, ಮಧ್ವಃ ಆನಂದ ತೀರ್ಥ ಸ್ಯಾತ್. ನಾವು ನೀವು ಹೇಳಬೇಕಾಗಿಲ್ಲರಿ, ಆಮೇಲಿನವರಾಗಿದ್ದರೆ ಏನೋ ತಿರುಚಿಟ್ಟಿರೋರು, ಪ್ರಾಚೀನ ಪಾಠ ಅರ್ವಾಚೀನ ಪಾಠ ಏನೇನೋ ಹುಚ್ಚುಚ್ಚು ಮಾಡಿರೋರು. ಆಚಾರ್ಯರೇ ಸ್ವಯಂ ಹೇಳಿದ್ದಾರೆ ಇದನ್ನು, ಮಧ್ವ ಅಂದರೂ ಒಂದೇ, ಆನಂದ ತೀರ್ಥ ಅಂದರೂ ಒಂದೇನೆ. ಹೇಗೆ, ಅದಕ್ಕೆ ನಾನು ಹಿಂದೆ ಹೇಳಿದ್ದು, ಮಧ್ವ ಆನಂದ ತೀರ್ಥ ಅನ್ನೋ ಶಬ್ದವನ್ನೇ ನಂದಿ ತೀರ್ಥ, ಹರ್ಷತೀರ್ಥ ಇತ್ಯಾದಿಗಳೆಲ್ಲ ಕೂಗಿದರಲ್ಲ, ಅದರಂತೆಯೇ ಮಧ್ವ ಅನ್ನೋದು ಆನಂದ ತೀರ್ಥದ ಪರ್ಯಾಯ ಶಬ್ದವೇ ಆಗುತ್ತೆ, ಅದು ಬೇರೆದ್ದಲ್ಲ. ಒಂದು ಜೊತೆಯಲ್ಲಿ ಇದು ದೈವಿಕ ಲೀಲೆ, ಇಲ್ಲಿ ಆನಂದ ತೀರ್ಥ ಅಂತ ಮಧ್ವ ಶಬ್ದದ ಪರ್ಯಾಯವನ್ನೇ ಹೇಳ್ತಾರೆ, ಮಧ್ವ ಅಂತ ವೇದ ಹೇಳ್ತು. ಅದು ಮಂತ್ರದಲ್ಲಿ ಸಿದ್ಧವಾದದ್ದು, ಮಂತ್ರಗಳಲ್ಲಿ ಪ್ರಸಿದ್ಧವಾದದ್ದೇ ಹೊರತು ತಾವು ತಾವಾಗೆ ಇಟ್ಟುಕೊಂಡಿದ್ದಲ್ಲ. ತಂದೆ ತಾಯಿ ನಾಮಕರಣ ಮಾಡ್ತಾರೆ, ಗುರುಗಳು ಹಿರಿಯರು ನಾಮಕರಣ ಮಾಡ್ತಾರೆ, ಅಥವಾ ತಾವು ತಾವೇ ನಾಮಕರಣ ಮಾಡ್ಕೋತಾರೆ. ಇಲ್ಲಿ ಯಾವುದೂ ಅಲ್ಲ, ಎಲ್ಲದಕ್ಕಿಂತ ವಿಶಿಷ್ಟ, ವೇದಗಳು ನಾಮಕರಣ ಮಾಡಿದ್ದಾವೆ. ನಮ್ಮ ಆಚಾರ್ಯರು, ವೈದಿಕ ಆಚಾರ್ಯರು, ವೇದಗಳಲ್ಲಿ ಹೇಳಿದಂತಹ ನಾಮಧೇಯವನ್ನು ಹೊಂದಿದ ಆಚಾರ್ಯರು. ಇನ್ನೊಂದು ಕೇಳಿದ್ರು, ಸಿಕ್ಕಿದ ಮಾತ್ರಕ್ಕೆ ಹೆಸರಿಟ್ಟುಕೊಂಡ್ರು ಅಂತ, ಹೊಂದಾಣಿಕೆ ಮಾಡಿದ್ದರಿಂದ ತಾವೇ ಇಟ್ಟುಕೊಂಡಿದ್ದಲ್ಲ, ಒಂದು ಉತ್ತರ ಕೊಟ್ಟೆ ಇದರಿಂದ. ಆದರೆ ಇನ್ನೊಂದಿದೆ,
ಆ ವೇದ ಮಂತ್ರದ ಅರ್ಥವೂ ಇಲ್ಲಿ ಹೊಂದಾಣಿಕೆ ಆಗುತ್ತೆ. ಇಲ್ಲೇನು ಆಚಾರ್ಯರು ನಡೆಸಿದರಲ್ಲ, ಇದೇ ಲೀಲೆಗಳನ್ನು ಹನುಮದ್ ರೂಪದಲ್ಲಿ ಭೀಮರೂಪದಲ್ಲೂ ನಡೆಸಿದ್ದಾರೆ, ಅದು ಹೊಂದಾಣಿಕೆ ಆಗುತ್ತೆ. ಇವತ್ತಿನ ಶಬ್ದದಲ್ಲಿ ಹೇಳಿದರೆ ಸರಿಯಾಗಿ ಮ್ಯಾಚ್ ಆಗುತ್ತೆ. ಹನುಮದ್ ರೂಪದಲ್ಲಿ ಮಾಡಿದ್ದೇನು? ರಾಮದೇವರಿಗೆ ಏನು ಅತ್ಯಂತ ಪ್ರಿಯವೋ ಆ ಕೆಲಸ ಮಾಡಿತ್ತು. ಭೀಮರೂಪದಲ್ಲಿ ಮಾಡಿದ್ದೇನು? ನೀವು ಗಮನಿಸಿ, ತುಂಬ ಸೂಕ್ಷ್ಮವಾದ ವಿಚಾರ. ಯುದ್ಧಕ್ಕೆ ಮುಂಚೆ ಯುದ್ಧ ಮಾಡಬೇಕೋ ಬೇಡವೋ ಅಂತ ಗೊಂದಲಕ್ಕೊಳಗಾದವನು ಅರ್ಜುನ. ಯುದ್ಧ ಆದಮೇಲೆ ಅಯ್ಯಯ್ಯೋ ತಪ್ಪು ಮಾಡಿದ್ನೇನೋ ಅಂತ ಗೊಂದಲಕ್ಕೆ ಒಳಗಾಗಿದ್ದು ಧರ್ಮರಾಜರು. ಎಂದೂ ಗೊಂದಲಕ್ಕೆ ಒಳಗೇ ಆಗಲಿಲ್ಲ ಭೀಮಸೇನ ದೇವರು. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ ವೃಕೋದರ. ಭಗವಂತನ ಧರ್ಮದಲ್ಲಿ ಶುದ್ಧವಾದ ರೀತಿಯಲ್ಲಿ ನಡೆದವರು. ಮಹಾಭಾರತ ಯಾರ ಸ್ವತ್ತು ಅಲ್ಲ, ಇಡೀ ಪ್ರಪಂಚದಲ್ಲಿದೆ. ಆದರೆ ಆಚಾರ್ಯರು 18ನೇ ಅಧ್ಯಾಯ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇಡೀ ಜಗತ್ತಿಗೆ ಚಾಲೆಂಜ್ ಮಾಡ್ತಾರೆ. ಹೇಳಪ್ಪ, ನೀವು ಯಾರಾದರೂ ಹೇಳ್ರಿ, ಭಾರತೀ ದೇವಿಯರಷ್ಟು ಭೀಮಸೇನ ದೇವರಷ್ಟು ವೈಷ್ಣವ ಧರ್ಮದಲ್ಲಿ ಶುದ್ಧವಾಗಿ ದೋಷ ಇಲ್ಲದೆ ನಡೆದವರು ಮತ್ತೊಬ್ಬರು ಇದ್ದಾರಾ? ನೋಡಿ, ನಮಗೆ ಅಂಥ ವ್ಯಕ್ತಿಗಳು ಬೇಕು, ಅಂಥ ವ್ಯಕ್ತಿಗಳು. ಅದಕ್ಕೆ ಇವರು ಶ್ರೀಮನ್ಮಧ್ವ. ಶ್ರೀ ಅನ್ನೋ ಶಬ್ದಕ್ಕೆ ಮತ್ತೊಂದು ಅರ್ಥ ಇದೆ. ಶ್ರೀ ಅನ್ನೋ ಶಬ್ದಕ್ಕೆ ವೇದ ಅಂತಲೂ ಅರ್ಥ ಇದೆ. ವಿಜೇಂದ್ರ ಸ್ವಾಮಿಗಳವರು ಉಲ್ಲೇಖ ಮಾಡುತ್ತಾರೆ ನ್ಯಾಯಾಮೃತ ಆಮೋದದಲ್ಲಿ, ರುಚಃ ಸಾಮಾನಿ ಯಜುಂಷಿ ಸಾಶಿ ಶ್ರೀಹಿ ಅಮೃತಾಸ್ಮೃತ. ಅನೇಕ ಕಡೆಯಲ್ಲಿ ಉಲ್ಲೇಖ ಆಗಿದೆ, ವಾಚಸ್ಪತ್ಯಾದಿಗಳಲ್ಲೂ ಇದೆ ಇದು. ಅನೇಕ ಕಡೆಯಲ್ಲಿ ನೋಡಬಹುದು ಈ ಶ್ರುತಿಯನ್ನು. ಶ್ರೀ ಅಂತಂದರೆ ಎಲ್ಲರೂ ಆಶ್ರಯಣ ಮಾಡಲಿಕ್ಕೇ ಬೇಕು. ವೇದವನ್ನು ಹಿಡಿಲಿಲ್ಲ ಅಂತಂದರೆ ಆ ಧರ್ಮದ ಸಿದ್ಧಾಂತಕ್ಕೆ ಅರ್ಥವೇ ಇಲ್ಲ. ಕಾರಣ, ನೀವು ಯಾವುದೇ ಸಿದ್ಧಾಂತಗಳನ್ನು ತಗೊಳ್ಳಿ, ಯಾವುದೇ ಮತವನ್ನು ತಗೊಂಡರೂ ಕೂಡ, ನಾನು ಹೇಳಿದೆ, ನಮ್ಮ ಗುರುಗಳು, ನಮ್ಮ ಹಿರಿಯರು ಯಾರು ಹೇಳಿದ್ದಾರೋ ಒಪ್ಪು. ನಮ್ಮಲ್ಲಿ ಜಿನ ಹೇಳಿದ್ದಾನಪ್ಪ ಒಪ್ಪಿಕೊಳ್ಳ್ರಿ, ಬುದ್ಧ ಹೇಳಿದ್ದಾನೆ ಒಪ್ಪಿಕೊಳ್ಳ್ರಿ ಅಷ್ಟೇ. ಅವನೇನು ಮೋಸನೇ ಮಾಡಿದ್ದಾನೋ, ಸರಿಯಾಗಿ ಹೇಳಿದ್ದಾನೋ, ಸುಳ್ಳು ಹೇಳಿದ್ದಾನೋ ಗೊತ್ತಾಗೋದು ಹೇಗೆ? ಯಾವ ರೀತಿಯಲ್ಲಿ ಬೇಕಾದ್ರೂ ಪ್ರಚಾರ ಆಗಿರಬಹುದು, ಮೂಢನಂಬಿಕೆಗಳಿಂದಲೂ ಬಂದಿರಬಹುದು. ಆದರೆ ಅದು ಯಾವುದಕ್ಕೂ ಅವಕಾಶ ಇಲ್ಲದೇನೆ ಅದನ್ನು ಸರಿಯಾದ ಕ್ರಮದಲ್ಲಿ ಇದೇ ಸಿದ್ಧಾಂತ ಅಂತ ಒಪ್ಪಬೇಕಾಗಿದ್ದರೆ ವೇದಗಳನ್ನೇ ಹಿಡಿಬೇಕು. ಕಾರಣ, ವೇದಗಳನ್ನು ಯಾರೂ ನಿರ್ಮಾಣ ಮಾಡಿಲ್ಲ. ಯಾರೂ ನಿರ್ಮಾಣ ಮಾಡದ ವಾಕ್ಯಗಳಿದ್ದಾವಲ್ಲ, ನ ವಿಲಕ್ಷಣತ್ವಾದ್ ಅಸ್ಯ ತಥಾತ್ವಂಚ ಶಬ್ದಾತ್. ವೇದವ್ಯಾಸದೇವರು ಇದನ್ನೇ ಸಮರ್ಥನೆ ಮಾಡಿಕೊಟ್ರು. ಯಾರೂ ಹೇಳಿಲ್ಲಪ್ಪ, ನಮ್ಮ ಉದ್ಧಾರಕ್ಕೋಸ್ಕರವಾಗಿಯೇ ಇರುವ ಶಬ್ದಗಳು. ಅದುಃಖ ಮಿತರತ್ ಸರ್ವಂ ಜೀವ ಏವತ್ತು ದುಃಖಿನ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷ ಪ್ರವರ್ತತೆ. ಇದು ನಮ್ಮ ಭಾರತೀಯ ಉನ್ನತ ಮಟ್ಟದ ಎಲ್ಲ ಸಿದ್ಧಾಂತಗಳು ಒಪ್ಪಿಕೊಂಡು, ಶಂಕರಾಚಾರ್ಯರಾಗಲಿ, ರಾಮಾನುಜಾಚಾರ್ಯರು, ಭಾಸ್ಕರಾಚಾರ್ಯರಾಗಲಿ, ಭಟ್ಟ ಕುಮಾರಿಲ ಭಟ್ಟ ಮುಂತಾದವರು ಎಲ್ಲರೂ ಒಪ್ಪಿದರು. ವೇದ ಒಪ್ಪಲೇಬೇಕು. ಉನ್ನತ ಮಟ್ಟದಲ್ಲಿ ಯಾರಿದ್ದಾರೋ ಇವತ್ತು ಎಲ್ಲರೂ ಅದನ್ನು ಒಪ್ಪಿಕೊಂಡು, ಅದರಿಂದ ವೇದವನ್ನು ಒಪ್ಪಲಿಕ್ಕೆ ಬೇಕು. ಅಂತಹ ವೇದದಲ್ಲಿ ಯಾವುದಿದೆಯೋ ಆ ಪ್ರಮೇಯ ಒಪ್ಪಲಿಕ್ಕೆ ಬೇಕಷ್ಟೇ. ಶ್ರೀಮಾನ್ ಪ್ರತಿಪಾದಕತ್ವ ಸಂಬಂಧದಿಂದ ವೇದ ಉಳ್ಳವರು ಅಂದರೆ ಯಾರಾದರೂ ಅಲ್ಲಿಗೆ? ಶ್ರೀಮದಾಚಾರ್ಯರೇ. ಅಷ್ಟೇ ಅಲ್ಲ, ಹೇಳಿದ್ರಿ ಆಯಿತು, ಒಪ್ಪಿಕೊಂಡೆ. ಮಧ್ವ ಅಂತಂದರೆ ವೇದ ಪ್ರತಿಪಾದ್ಯ ಆ ಒಂದು ರೂಪಕ್ಕೆ ನೀವು ಹೇಳ್ತಾ ಇದ್ದೀರಿ, ಅದನ್ನು ಒಪ್ಪಿಕೊಳ್ಳೋಣ. ಆದರೆ ಶ್ರೀ ಅಂತ ಏನು ವೇದ ಅಂತ ಹೇಳಿದಿರಿ, ವೇದ ಸಂಬಂಧಿಯಾದಂತಹದ್ದು ವೈದಿಕ ಮತ ಅಂತ ಬೇರೆಯೂ ಇವೆ. ನಿಮ್ಮ ಮಧ್ವಮತ ಒಂದೇ ವೈದಿಕ ಮತ ಅಲ್ಲ. ನಾವು ವೈದಿಕರು ಅಂತ ಹೇಳಿಕೊಳ್ಳುವಂತಹ ಸಿದ್ಧಾಂತಿಗಳು ಬೇರೆಯವರು ಇದ್ದಾರೆ. ಹಾಗಾಗಿ ವೇದ ಒಪ್ಪುವಂತಹ ಮತ ಯಾವುದಾದರೂ ಆಗ್ಬೋದು ನನಗೆ. ನನಗೆ ನಾಸ್ತಿಕ ಮತ ಬೇಡ, ಅವೈದಿಕ ಮತವೂ ಬೇಡ. ವೇದ ಒಪ್ಪುವಂಥ ವೈದಿಕ ಮತ ಯಾವುದಾದರೂ ಆಗ್ಬೋದು. ಏನು ಮಧ್ವಮತವನ್ನೇ ಮೇಲೆ ಆಶ್ರಯ ಮಾಡಬೇಕಾಗಿಲ್ಲ. ಹಾಗಾಗಿ ನಿಮ್ಮಲ್ಲಿ ಏನಾದರೂ ಸ್ವಾರಸ್ಯ ಇಲ್ಲ ಅದರಲ್ಲಿ. ಏನು ವ್ಯತ್ಯಾಸ ಏನು ಬಂತು ಅನ್ನೋದನ್ನು, ಬೇರೆ ವೈದಿಕ ಮತಗಳು ಇದ್ದಾವೆ, ಇದು ಒಂದು ಅದೇ ರೀತಿಯಲ್ಲಿ ಮತ ಅಂತ ಅಷ್ಟೇ. ಅಲ್ಲ, ವೇದೋಕ್ತವಾದಂತಹ ಆಚಾರ್ಯರು ಕೊಟ್ಟ ಮತ ಅಲ್ಲ ಅದು. ನಾವು ವೈದಿಕರು ಅಂತ ಇವರು ಘೋಷಣೆ ಮಾಡಿಕೊಳ್ಳೋದು ಬೇರೆ, ವೇದವೇ ಇವರು ವೈದಿಕರು ಅಂತ ಘೋಷಣೆ ಮಾಡೋದು, ವ್ಯತ್ಯಾಸ ಇದೆಯಷ್ಟೇ. ನಾವು ವೈದಿಕರು ಅಂತ ಇವರೇ ಹೇಳಿಕೊಂಡ್ರು, ಆದರೆ ವೇದ ಇವರು ವೈದಿಕರು ಅಂತ ತೋರಿಸಿಕೊಡ್ತು. ಅಂದರೆ ವಿಷ್ಣು, ಶ್ರೀಮಾನ್ ವಿಷ್ಣು, ಅವನೇ ಕಳಿಸಿಕೊಟ್ಟ ವೈದಿಕ ಆಚಾರ್ಯರು ಯಾರು? ಅದು ವೇದ ಹೇಳ್ತಾ ಇದೆ. ನೀವೇ ತತ್ವಜ್ಞಾನವನ್ನು, ಯಾಕೆ ಎಲ್ಲೂ ಎಡವದೆ ಹನುಮದವತಾರ ಭೀಮಾವತಾರಗಳಲ್ಲಿ ನಡ್ಕೊಂಡವರೇ, ಈ ಹೊತ್ತಿಗೂ ಕೂಡ ತತ್ವಜ್ಞಾನವನ್ನು ಸರಿಯಾದ ಕ್ರಮದಲ್ಲಿ ನೀವೇ ಕೊಡಬೇಕು. ಹೀಗೆ ಮಧ್ವ ವಿಜಯವನ್ನು ಇದರಲ್ಲಿ ನಾವು ನೋಡಬಹುದು. ಅನೇಕ ಪುರಾಣಗಳು ಕೂಡ ಇದಕ್ಕೆ
ದಾಖಲೆಯಾಗಿದ್ದಾವೆ. ಇದನ್ನು ಅವಶ್ಯವಾಗಿ ನಾವು ನೋಡಬಹುದು. ಅದರಿಂದಲೇ ಅವಶ್ಯವಾಗಿ ಶ್ರೀಮನ್ ಮಧ್ವಮತೆ ಅನ್ನೋದಕ್ಕೆ ಈ ಅರ್ಥವು ಬಂದೋಯಿತು ಅಲ್ಲಿಗೆ. ತಥಾಚ ಶ್ರೀಮನ್ ಮಧ್ವಮತ ಇದು ಅಂದರೆ ಶ್ರೀಮಂತವಾದ ಮಧ್ವಮತ ಅಷ್ಟೇ ಅಲ್ಲ, ಶ್ರೀಮಾನ್ ವಿಷ್ಣು ಅವನಿಗೆ ಸಮ್ಮತವಾದದ್ದು, ಅವನ ಸಿದ್ಧಾಂತವೇ ಮುಂದೆ ಬೆಳೆದಿದ್ದು ಮಧ್ವಮತ. ಮಧ್ವಮತ ಅಂತ ಮಧ್ವಾಚಾರ್ಯರು ಬಂದ ಮೇಲೆ ಹುಟ್ಟುಹಾಕಿದ್ದಲ್ಲ, ಮಧ್ವಾಚಾರ್ಯರು ಅವರು ಬಂದ ಮೇಲೆ ಹುಟ್ಟುಹಾಕಿದ್ದಲ್ಲ. ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಮಂತ್ರಾಲಿ ಪ್ರಭುಗಳು ಹೇಳ್ತಾರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ. ತಥಾಚ ಶ್ರೀಮನ್ನ ಮತ ಅಂದರೂ ಒಂದೇ, ಮಧ್ವಮತ ಅಂದರೂ ಒಂದೇ, ಅಂದರೆ ವಿಷ್ಣು ಮತ ವೈಷ್ಣವ ಸಿದ್ಧಾಂತವನ್ನೇ ಪ್ರಚುರಪಡಿಸಿ ಆಚಾರ್ಯರು ಆ ಸಿದ್ಧಾಂತವನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ಇದು ವೈದಿಕ ಸಿದ್ಧಾಂತ, ವೇದೋಕ್ತವಾದಂತಹ ಸಿದ್ಧಾಂತ. ವೈದಿಕ ಆಚಾರ್ಯರು ವೇದದಲ್ಲಿ ಯಾರನ್ನು ಕೊಂಡಾಡಿದ್ದಾರೋ ಅಂತಹ ಆಚಾರ್ಯರು ಕೊಟ್ಟಿದ್ದು. ಇದೇ ಇದ್ದಿದ್ದರೆ ಬೇರೆಯವರು ವೈದಿಕರೇ ಆಗಿದ್ದಿದ್ದರೆ ಶಂಕರಾಚಾರ್ಯರಾಗಲಿ ಅವರು ಹೇಳ್ಕೋಬೋದಾಗಿತ್ತು, ನಾವು ಇಂಥವರು, ನಾವು ಇಂಥವ್ರ ಅವತಾರ ಹೇಳಲಿಲ್ಲ. ರಾಮಾನುಜಾಚಾರ್ಯ ಹೇಳಿಲ್ಲ, ಆನಂತರದವರು ತಲೆಗೆ ಕಟ್ಟಿದ್ದವರಿಗೆ. ಅವರು ಲಕ್ಷ್ಮಣಾವತಾರಿ ರಾಮಾನುಜ, ರಾಮಾನುಜ ಅಂತಂದರೆ ಯಾರು, ಲಕ್ಷ್ಮಣ ಲಕ್ಷ್ಮಣನ ಅವತಾರ ಅಂತ ಆಮೇಲೆ ಕಟ್ಟಿದರು. ಆದರೆ ಅವರು ಹೇಳಿದ್ದಾರಾ? ತುಂಬ ಆಶ್ಚರ್ಯ ಅಂದರೆ ನಮ್ಮ ಮತದಲ್ಲೇ ಆಚಾರ್ಯರ ನಂತರದಲ್ಲಿ ಪಂಡಿತಾಚಾರ್ಯರೇ ಆಗಲಿ, ಟೀಕಾಕೃತ್ಪಾದರೆ, ಪದ್ಮನಾಭತೀರ್ಥರೇ ಮೊದಲಾದ ಯಾರೂ ಕೂಡ, ವಾದಿರಾಜರಂತಹ ಮಹಾನುಭಾವರು ಕೂಡ, ಯಾರೂ ಕೂಡ, ಸ್ವಯಂ ಅವರು ರುಜಿಯೋಗಿಗಳು ವಾದಿರಾಜರು, ಮತ್ತೆ ಅಂತಹ ವಾದಿರಾಜ ಶ್ರೀಮಚ್ಚರಣರು ಕೂಡ, ಭಾವಿಸಮೀರರು, ಅವರು ನಾನು ಇಂಥವನು ಅಂತ ಹೇಳೋಲ್ಲ, ಇನ್ನು ಯಾರೂ ಹೇಳಲಿಲ್ಲ, ಆಚಾರ್ಯರು ಮಾತ್ರ ಹೇಳಿದರು. ಯಾಕೆ? ನಾವು ಕೊಡುವ ಜ್ಞಾನದಲ್ಲಿ ಕಾಲುಷ್ಯ ಇಲ್ಲ. ಹೊಗಳಿಕೆಗೋಸ್ಕರನೋ ಅಥವಾ ಜನಪ್ರೀತಿಗೋಸ್ಕರನೋ ಇವತ್ತೇನೇನೋ ನಾಟಕಗಳನ್ನು ಮಾಡ್ತಾರೆ, ಹಾಗೆ ಮಾಡಲಿಕ್ಕಲ್ಲ. ನಾವು ಕೊಡುವ ಜ್ಞಾನದಲ್ಲಿ ಕಾಲುಷ್ಯ ಇಲ್ಲ. ಒಂದೇ ಒಂದು ಚಿಕ್ಕ ವಿಚಾರವನ್ನು ನಿರ್ಧಾರಣೆ ಮಾಡಬೇಕಾಗಿದ್ದರೂ ವಿನಾ ಸರ್ವಜ್ಞತಾಂ ನರಹ, ಸರ್ವಜ್ಞತ್ವ ಇಲ್ಲದೆ ನಿರ್ಧಾರ ಮಾಡಲಿಕ್ಕೆ ಬರೋಲ್ಲ. ನಾವು ಸರ್ವಜ್ಞರಾದ್ದರಿಂದ ನಿರ್ಧಾರಣೆ ಮಾಡಿ ಕೊಡ್ತೇವೆ. ಯಾರಿಗಿದ್ದೀರಿ ಈ ಅಧಿಕಾರಿಕೆ? ಈ ಮಾತನ್ನು ಅಂದಿದ್ದಾರೆ ಇಲ್ಲಿ ನಿಮ್ಮದು ಇನ್ನೇನಾದ್ರು ಪ್ರಶ್ನೆ ಇದ್ದರೆ. ಈಗ ವೈದಿಕ ಮತ ಮಧ್ವಮತವನ್ನೇ ಆಶ್ರಯ ಮಾಡಬೇಕು ಅಂತೆಲ್ಲ ಹೇಳಿದರು. ಮತ್ತು ಈ ಶ್ಲೋಕ ಮುಖ್ಯವಾಗಿರೋ, ಈ ಶ್ಲೋಕ ಇವತ್ತಿನ ಚರ್ಚೆಯ ವಿಷಯ ಇರೋದು ಈ ಪ್ರಮೇಯ ನವಮಾಲಿಕ ಬಗ್ಗೆ. ಶ್ರೀಮನ್ ಮಧ್ವಮತೆ ಏನೋ ಒಂದು 9 ಪ್ರಮೇಯಗಳಂತೆ ಇದೆ, ಆದರೆ ಮುಖ್ಯ ಪ್ರಮೇಯಗಳೇ ಇಲ್ಲ. ನೀವೇನು ಒಪ್ತೀರಿ, ನೀವೇನು ಹೇಳ್ತಾ ಇದ್ದೀರಿ, ಹರಿಸರ್ವೋತ್ತಮ, ವಾಯುಜೀವೋತ್ತಮ ಎಷ್ಟೊಂದು ಹೇಳ್ತಾ ಇದ್ದೀರಿ. ಮುಖ್ಯವಾಗಿ ವಾಯುಜೀವೋತ್ತಮ ಅಂತ ಅನ್ನೋದನ್ನು ಎಲ್ಲೂ ಕೇಳಿದಾಗೆ ಆಗಲಿಲ್ಲ ಇದರಲ್ಲಿ. ಅದು ಏನು ಪ್ರಾಶಸ್ತ್ಯ ಕೊಟ್ಟಂತೆ ಆಗಲಿಲ್ಲ ಅಂದರೆ ಮುಖ್ಯ ಪ್ರಮೇಯವನ್ನೇ ಇಲ್ಲಿ ಬಿಟ್ಟಿದ್ದಾರೆ ಅಂತಂದ ಮೇಲೆ ಒಂದು ಮಾತನ್ನು ನಾನು ಕೇಳಿದೆ ಈ ಮಾಧುರಲ್ಲಿ ಏನಿದೆ ಅಂತಂದರೆ, ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಎಷ್ಟು ಮುಖ್ಯವೋ ವಾಯುಜೀವೋತ್ತಮತ್ವ ಜ್ಞಾನವೂ ಕೂಡ ಅಷ್ಟೇ ಮುಖ್ಯ ಅಂತ ಪ್ರತಿಪಾದನೆ ಮಾಡ್ತಾರೆ. ಅದು ಇದರಲ್ಲಿ ಬಂದೇ ಇಲ್ಲ. ಅಲ್ಲಿ ಈ ಶ್ಲೋಕದಲ್ಲಿ ವಾಯುಜೀವೋತ್ತಮತ್ವ ಅಂತ ಅನ್ನೋದು ಎಲ್ಲಾದರೂ ಒಂದು ವಾಯು ಅಂತಿದೆಯಾ ಕೇಳಿ, ಜೀವೋತ್ತಮ ಏನಾದರೂ ಒಂದು ವಾಯುದೇವರ ಬಗ್ಗೆ ಒಂದು ಹೆಸರು ಕೂಡ ಚಕಾರ ತುಕಾರ ಏನೂ ಇಲ್ಲ ಅಲ್ಲಿ. ಇದನ್ನು ಹೇಗೆ ನಾವು ನೀವು ತಾನೇ ಹೇಗೆ ಸ್ವೀಕಾರ ಮಾಡ್ತೀರಿ? ಹಾಗೆ ಸ್ವೀಕಾರ ಮಾಡೋದಕ್ಕೆ ಯೋಗ್ಯ ಅಲ್ಲ ಇದು. ನಿಜ, ಅವ್ರು ಕೇಳಿದ್ದು ಬಹಳ ಸೊಗಸಾಗಿದೆ. ಶ್ರೀಮದಾಚಾರ್ಯರ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್ ಏನಿದೆ ಇಲ್ಲಿ? ಆಕ್ಷೇಪ ಮಾಡೋರು ಇದನ್ನೇ ಕೇಳೋದು. ತುಂಬ ಮುಖ್ಯ ಪ್ರಮೇಯ, ಸರ್ವೋತ್ತಮತ್ವಕ್ಕಿಂತಲೂ ಕೂಡ ನಮ್ಮದೇ ಆದಂತಹ ಮಧ್ವ ಸಿದ್ಧಾಂತದ ಕೊಡುಗೆ ಅಂತಂದರೆ ವಾಯುದೇವರು ಸಯೇನಾನ್ ಬ್ರಹ್ಮಗಮಯತಿ ಮುಖ್ಯಪ್ರಾಣದೇವರ ಜೀವೋತ್ತಮತ್ವದ ಜ್ಞಾನ, ಅದರ ಬಗ್ಗೆ ಸೊಲ್ಲೆ ಇಲ್ಲ ಇಲ್ಲಿ. ಆದ್ದರಿಂದಾಗಿ ಈ ಪದ್ಯ ಅಬದ್ಧ ಅಂತ ಅಲ್ವಾ ನಿಮ್ಮ ಪ್ರಶ್ನೆ ಇದೆ? ಇದಕ್ಕೆ ನಾವಂತೇವೆ ಶ್ರೀಮನ್ಮಧ್ವಮತೆ ಅನ್ನುವ ಶಬ್ದವೇ ಅದನ್ನು ಹೇಳುತ್ತೆ. ನಾ ಅದೇ ಶಬ್ದವನ್ನೇ ಮತ್ತೆ ತಗೊಳ್ತೇನೆ, ಪ್ರಾಯ ನನಗೆ ಆ ಶಬ್ದ ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಅವರು. ನಾ ಅದೇ ಶಬ್ದದಲ್ಲೇ ಮತ್ತೆ ಉತ್ತರ ಕೊಡ್ತೇನೆ. ಅದು ಶ್ರೀಮನ್ಮಧ್ವಮತ. ಸ್ವಲ್ಪ ಇನ್ನೊಂದು ಅರ್ಥ ನೋಡೋಣ, ಚೆನ್ನಾಗಿ ನೋಡೋಣ. ಈಗಾಗಲೇ ಹೇಳಿದ್ದಾಯಿತು, ಇವರು ಯಾರು ಅಂತಂದರೆ ಬಲಿತ್ಥಾ ಸೂಕ್ತ ಪ್ರತಿಪಾದ್ಯರು, ಅವರೇ ಮುಖ್ಯಪ್ರಾಣದೇವರು, ಅವರೇ ನಮಗೆ ಇದನ್ನು ಕೊಡ್ತಾರೆ ಅಂತ. ಅವ್ರಿಗೆ ಯಾಕೋ ಅಷ್ಟು ಸಮಾಧಾನ ಆಗಲಿಲ್ಲ. ನಾ ಇನ್ನೊಂದು ಸ್ವಲ್ಪ ಬೇರೆ ಒಂದು ಎರಡು ರೀತಿಯಲ್ಲಿ ಹೇಳ್ತೇನೆ ನಿಮಗೆ. ಶ್ರೀ ಶಬ್ದಕ್ಕೆ ಭಾರತೀದೇವಿ ಅಂತ ಒಂದು ಅರ್ಥ ಇದೆ. ಶ್ರೀ ಪ್ರಾಣನಾಥ ಏನೋಲ್ಲ ಅರ್ಥ ಮಾಡ್ತಾರೆ. ಸ್ವಯಂ ಆಚಾರ್ಯರೇ ಯಮಕ ಭಾರತದಲ್ಲಿ ಅಂದಿದ್ದಾರೆ, ನೋಡಬಹುದು. ಶಂರೂಪಾನೇ ನಿತ್ಯರತೇರಿಯಂ ಶ್ರೀ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲೂ ಬಂದಿದೆ, ಮಹಾಭಾರತದಲ್ಲಿ ಬಂದಿದೆ. ದ್ರೌಪದಿ ದೇವಿಯರ ಅವತಾರ ಕಾಲದಲ್ಲಿ ಶ್ರೀಹಿ ಅಂತ ಕೂಗ್ತಾರೆ. ಸ್ವರ್ಗಾರೋಹಣ ಪರ್ವದಲ್ಲೂ ಕೂಡ ಧರ್ಮರಾಜರು
ಬರ್ತಾರೆ, ಅವರಿಗೆ ಸ್ವಲ್ಪ ನರಕ ದರ್ಶನ ಆದಂತೆ ಆಗುತ್ತೆ. ಬರ್ತಾರೆ, ಬಂದಾಗ ದೇವತೆಗಳು ಕರ್ಕೊಂಡ್ಬರ್ತಾರೆ. ಬಂದು ನೋಡಿದಾಗ ಇಂದ್ರದೇವರು ಅವರಿಗಿಂತ ಮೇಲೆ ಉಚ್ಚಾಸನದಲ್ಲಿ ಭೀಮಸೇನ ದೇವರು ಕೂತಿದ್ದಾರೆ, ಪಕ್ಕದಲ್ಲಿ ದ್ರೌಪದಿ ದೇವಿಯರು ಕೂತಿದ್ದಾರೆ, ನಕುಲ ಸಹದೇವ ಅರ್ಜುನ ಎಲ್ಲ ಕೂತಿದ್ದಾರೆ. ನೋಡ್ತಾರೆ ಅದನ್ನೆಲ್ಲ ಸ್ವರ್ಗಾರೋಹಣ ಆದಮೇಲೆ. ಅಲ್ಲಿ ಯಾರೀಕೆ, ನನ್ನ ಹೆಂಡತಿ, ನಾ ಹೋಗ್ತೇನೆ ಅಂತ ಹತ್ತಿರ ಹೋಗಲಿಕ್ಕೆ ಹೋದಾಗ ಇಂದ್ರದೇವರು ತಡೀತಾರೆ, ಹೋಗಬೇಡ ಅಲ್ಲಿಗೆ. ಯಾಕೆ, ನನ್ನ ಹೆಂಡತಿ ದ್ರೌಪದಿ, ದ್ರೌಪದಿ ಭೀಮ ತಡೆದು ಬಿಡ್ತಾರೆ. ಯಾವ ದ್ರೌಪದಿ, ಯಾವ ಭೀಮ, ನೀ ಏನು ಅಂತ ತಿಳ್ಕೊಂಡಿದ್ದೀ ಅವರನ್ನು? ನೋಡಿ, ಯಮಧರ್ಮರಾಜರನ್ನು ತಡೆದು ಬಿಡ್ತಾರಲ್ಲಿ, ತಡೆದು ಆ ಕಾಲಕ್ಕೆ ಅವರು ಯಾರು ಅಂತ ಪರಿಚಯ ಮಾಡಿಸಬೇಕಾಗಿದ್ದರೆ ಶ್ರೀಹಿ ಅಂತಂತಾರೆ. ನಮ್ಮ ಆಚಾರ್ಯ ಇದನ್ನು ಹೇಳುವಾಗ ಒಂದು ಹಾಸ್ಯ ಮಾಡೋರು, ಅಲ್ರಿ ದ್ರೌಪದಿ ದೇವಿಯ ಗಂಡಂದಿರಿಗೆ ದ್ರೌಪದಿ ಯಾರು ಅಂತ ಪೂರ್ಣ ಮಟ್ಟದಲ್ಲಿ ಗೊತ್ತಿಲ್ಲ, ಇನ್ನು ಬೇರೆ ಜಗತ್ತಿನೇನು ಅರ್ಥ ಮಾಡಿಕೊಳ್ತೀರಿ, ಅಂಥ ಅದ್ಭುತ ತತ್ವ ದ್ರೌಪದಿ ತತ್ವ ಅಂತ ಹೇಳ್ತಿದ್ರು. ಅಂದರೆ ಆ ಕ್ರಮದಲ್ಲಿ ಅವಳನ್ನು ಶ್ರೀ ಅಂತ ಕೂಗಿದ್ದಾರಲ್ಲಿ. ಶ್ರೀದೇವಿ, ಲಕ್ಷ್ಮೀದೇವಿಯ ನಂತರ ಶ್ರೀ ಅನ್ನುವ ಶಬ್ದ ಅದು ಭಾರತೀದೇವಿಯರದ್ದು. ಶ್ರೀಮಾನ್ ಅಂದರೆ ಯಾರು ಅರ್ಥ ಬಂತು ಅಲ್ಲಿಗೆ? ಮಧ್ವಾಚಾರ್ಯರು ಅಂತ ಅರ್ಥ ಬಂತು. ಅಯ್ಯೋ, ಇಲ್ಲೂ ಆಕ್ಷೇಪ ಮಾಡಬಹುದು, ನಿಮ್ಮ ಆಕ್ಷೇಪ ನಾನೇ ಹೇಳಿಬಿಡ್ತೇನೆ, ನನಗೆ ಗೊತ್ತು. ಶ್ರೀಮಾನ್ ಅಂತ ಮಧ್ವರಾಯರು ಸನ್ಯಾಸಿಗಳು, ಶ್ರೀ ಅಂತ ಹೆಂಡತಿಯ ಸಂಪರ್ಕ ಹೇಳ್ತಾ ಇದ್ದೀರಾ? ತುಂಬ ಸಿಲ್ಲಿ ಪ್ರಶ್ನೆ, ಅದಕ್ಕೆ ನಾನೇ ಉತ್ತರ ಹೇಳ್ತೇನೆ ಎಂದೆ. ಪೂರ್ವ ಭೀಮಾಜ್ಞೇಯಾತೆ ಪಂಡಿತಾಚಾರ್ಯ ಹೇಳಿದ್ದಾರಪ್ಪ, ದ್ರೌಪದಿ ರುದ್ರಪತ್ನಿಯಾ ದ್ಯುದ್ರಿಕ್ತ ದ್ರಾಗಭದ್ರ ದ್ರಹೇತು ದಯಿತ ಪೂರ್ವ ಭೀಮಾಜ್ಞೇಯಾತೆ. ಸ್ವಾಮಿ, ಸದ್ಯೋ ರಚನಪಟು ಆಗಬೇಕು, ಅವಿದ್ಯಾನಿದ್ರೆಯನ್ನು ಕಳ್ಕೊಳ್ಬೇಕು ನಾನು, ನಿಮ್ಮ ಹೆಂಡತಿಗೆ ಹೇಳಿ ಅಂತಾರೆ. ಏ, ನಾವು ಸನ್ಯಾಸಿಗಳಪ್ಪ, ಹಾಗೆಲ್ಲ ಅನ್ಬೇಡ ಅಂದರೆ, ಹೇ ಪೂರ್ವ ಭೀಮ ಅಂತ ಕೂಗಿದ್ರು. ನೀವು ಹಿಂದಂತೂ ಭೀಮಸೇನ ದೇವರಾಗಿದ್ದರಲ್ಲ, ಸದಾ ಸಮಸ್ತಾಶ್ರಮ ಭಾಗಸ್ವರೇಶ್ವರ, ನೀವು ಎಲ್ಲ ಆಶ್ರಮಗಳನ್ನು ಒಟ್ಟಿಗೆ ದೇವಾಯೇವ ಗೃಹಸ್ಥಾ ದೇವಾಯೇವ ವನಸ್ಥಾ, ಆಚಾರ್ಯರೇ ಉಲ್ಲೇಖ ಮಾಡಿದ ಪ್ರಮಾಣ, ದೇವತೆಗಳ ಸಾಮಾನ್ಯ ದೇವತೆಗಳೇ ಎಲ್ಲ ಆಶ್ರಮಗಳನ್ನು ಒಟ್ಟಿಗೆ ನಿರ್ವಹಣೆ ಮಾಡುತ್ತಾರೆ ಅಂತಿದೆ. ಅದರಿಂದಾಗಿ ಅದೇನು ತಪ್ಪಲ್ಲ. ಅದು ಅಲ್ಲದೇ ಶ್ರೀ ಅನ್ನುವ ಶಬ್ದದಿಂದಾಗಿ ವೇದಶಾಸ್ತ್ರಗಳು, ದ್ರೌಪದಿ ದೇವಿ ನಿಯಮನ ಮಾಡುವ ವೇದಶಾಸ್ತ್ರಗಳು ಅದನ್ನು ಹೊಂದಿದವರು ಅದಕ್ಕೆ ನಿಯಾಮಕರು ಅಂತ ಅರ್ಥ. ನಾವು ಸಾಧಾರಣವಾಗಿ ಜ್ಞಾನ ಬೇಕು ಅಂದರೆ ಯಾರನ್ನು ಪ್ರಾರ್ಥನೆ ಮಾಡ್ತೇವೆ? ಸರಸ್ವತಿ ಪ್ರಾರ್ಥನೆ, ವಾಣಿ ಪ್ರಾರ್ಥನೆ, ಭಾರತೀ ಪ್ರಾರ್ಥನೆ. ಯಾಕೆ, ಜ್ಞಾನ ಕೊಡುವವಳು ಅಲ್ರಿ ಭಾರತೀ ಪತಿಗಳು ಇವರು. ಭಾರತೀದೇವಿಯನ್ನು ಬೇಡಿ ನಾವೆಲ್ಲ ಜ್ಞಾನ ಪಡೆಯುವವರಾದರೆ ಭಾರತೀದೇವಿಗೂ ಜ್ಞಾನ ಕೊಡುವವರು, ಆ ಜ್ಞಾನಾದಿದೇವಿಗೆ ಜ್ಞಾನ ಕೊಡುವವರು. ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತ ಶಾರದ ಶಾರದೆಂದು ಜ್ಯೋತ್ಸ್ನ ಭದ್ರ ಸ್ಮಿತಶ್ರೀ ಧವಲಿತ ಕಕುಬ ಪ್ರೇಮಭಾರಂಭಾರ ಯತ್ರ ಶ್ರೀಮದಾಚಾರ್ಯರ ಪಾದ ಧೂಳಿ ನನಗೂ ಒಂದಷ್ಟು ಸಿಕ್ಕೀತೆ ಅಂತ ಶಾರದಾದೇವಿ ಭಾರತೀದೇವಿ ಅದನ್ನು ಹಂಬಲಿಸಿ ಬೇಡಿ ಪಡಿತಾಳಂತೆ. ಅಂತಹ ಪಾಂಸವೋಸ್ಮಾನ್ ಪುನಂತು ಅಂತ ಪಂಡಿತಾಚಾರ್ಯರು ಕಂಡಿದ್ದನ್ನು ಚಿತ್ರಣ ಮಾಡಿದ್ದಾರೆ. ಅಂತಹದ್ದನ್ನು ಭಾರತೀ ಪತಿಗಳು ಇವರು, ಭಾರತೀದೇವಿಯರಿಗೂ ನಿಯಾಮಕರು. ಈ ಅರ್ಥದಲ್ಲಿ ಏನು ಬಂತು, ಇಡೀ ಜಗತ್ತಿಗೆ ತತ್ವಜ್ಞಾನ ಕೊಡುವವರು ಅಂತ ಹೇಳಿದ್ವಿ ನಾವು ಈ ವಿಶೇಷಣದಿಂದ, ಶ್ರೀಮಾನ್ ಮಧ್ವ ಅನ್ನೋ ವಿಶೇಷಣದಿಂದ. ಜೀವೋತ್ತಮ ಅಂದರೆ ಏನು? ಜೀವೋತ್ತಮ ಅನ್ನೋ ಶಬ್ದಕ್ಕೆ ಏನರ್ಥ? ಜೀವರಲ್ಲೆಲ್ಲ ಉತ್ತಮರು. ಸುಮ್ಮನೆ ಒಂದು ಯಾರೋ ಅಂದರು ಅಂತ ಸ್ಲೋಗನ್ ಹೇಳಿದಾಗ ನಾವು ಹೇಳಿಬಿಟ್ಬಿಟ್ರೆ ಅದರ ಅರ್ಥ ಏನು? ಇಡೀ ಸಜ್ಜೀವ ಜಾತವನ್ನು ಪರಮಾತ್ಮನ ಕಡೆಗೆ ಕರೆದೊಯ್ಯುವವರು, ಅವರಿಗೆ ಉಪದೇಶ ಮಾಡುವವರು. ಸಯೇನಾನ್ ಬ್ರಹ್ಮಗಮಯತಿ, ಇವರು ಕಾರ್ಯಬ್ರಹ್ಮರು, ಅಕಾರ್ಯಬ್ರಹ್ಮನ ಕಡೆಯಲ್ಲಿ ಕರೆದೊಯ್ಯುವವರು, ತಮ್ಮ ಉಪದೇಶದಿಂದ ಬ್ರಹ್ಮವಾಯುಗಳು ಈ ಸ್ಥಾನದಲ್ಲಿರುವವರು. ಶ್ರೀಮಾನ್ ಮಧ್ವ ಅಂದರೆ ಏನರ್ಥ? ಇದೇ ಅರ್ಥ ಬಂತು. ಭಾರತಿ ಶ್ರೀಯಿಂದ ಭಾರತೀದೇವಿ ಅವರ ಪತಿ ಅಂತೆಲ್ಲ ಹೇಳಿದರು, ಇದರಿಂದ ಸೂಚಿತ ಆಗ್ತಾ ಇದೆ ಅಂತ ಹೇಳಿದರು. ಈ ಮಾಧುರಿಗೆ ಒಂದು ಏನು ಕೆಟ್ಟ ಚಟ ಅದು, ಏನು ಗೊತ್ತಾ, ಒಂದು ಶಬ್ದ ಕೊಟ್ಟರೆ ಹೇಗೇಗೋ ಬಿಡಿಸಿ 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 ಏನೋ ಒಂದು ಅರ್ಥ ತಂದಿಟ್ಟುಬಿಡ್ತಾರೆ. ನೀವು ಏನೋ ಒಂದು ಶಬ್ದ ಕೊಡಿ, ಅದು ಏನು ಬೇಕಾದ ಅರ್ಥ ಮಾಡೋಕ್ಕೆ ಬರುತ್ತದೆ, ಹಾಗೆ ಮಾಡಿಬಿಡ್ತಾರೆ. ಶಿವ ಅಂತ ಕೊಡಿ, ವಿಷ್ಣು ಅಂತ ಮಾಡ್ತಾರೆ ಬೇಕಾದ ಅರ್ಥನ. ಇನ್ನೇನು ಕೊಡಿ, ಒಂದು ಸ್ತ್ರೀ ದೇವತೆ ಕೊಡಿ ಬೇಕಾದ್ರೆ ವಿಷ್ಣು ಮಾಡಿರ್ತಾರೆ, ಏನು ಬೇಕಾದ್ರೆ ಕೊಟ್ಟು ಎಲ್ಲಿಗೆ ಬೇಕಾದ್ರೆ ಮಾಡಿರ್ತಾರೆ, ಏನು ಚಮತ್ಕಾರ ಇಲ್ಲ. ಹಾಗಾಗಿ ಎಲ್ಲೋ ಇಲ್ಲೆಳೆದು ಅಲ್ಲೆಳೆದು ಜಗ್ಗಾಡಿ ಮಾಡಿ ಸರ್ಕಸ್ ಮಾಡಿ ಕಡೆಗೆ ಏನೋ ವಾಯುಜೀವತ್ತು ಮತ್ತು ಏನೋ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗಂತೂ ಸಮಾಧಾನ ಆಗಲಿಲ್ಲ. ಅದು ಸ್ಪಷ್ಟವಾಗಿ ಹೇಳ್ಬೋದಾಗಿತ್ತು, ವಾಯುಜೀವೋತ್ತಮತ್ವ ಅಂತ ಅನ್ನೋದು ಈ ಶ್ಲೋಕ ಸ್ಪಷ್ಟವಾಗಿ ಹೇಳ್ಬೋದಾಗಿತ್ತು, ಇಷ್ಟೆಲ್ಲ ಜಗ್ಗಾಡಬೇಕಾಗಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಸ್ಪಷ್ಟವಾಗಿ ಯಾಕೆ ಹೇಳಲಿಲ್ಲ ಅಂತ, ಸ್ಪಷ್ಟವಾಗಿ ಹೇಳಿದಾಗ
ಏನೋ ಇದೆ ನಮಗೆ ಮಕ್ಕಳು ಹೇಳ್ಕೊಟ್ಟಾಗ ಬಾಯಲ್ಲಿ ಮಾಡ್ತಾವಷ್ಟೇ. ಅದು ಬಂದಿಲ್ಲ ಅಂತ ನಿಮಗೆ ತುಂಬ ಮುಖ್ಯ ಪ್ರಮೇಯ ಇಲ್ಲಿ ಕಳೆದು ಹೋಗಿದೆ ಅಂತ ನಿಮಗೆ ಅನ್ನಿಸ್ಬೇಕು. ಈ ಶಬ್ದದಿಂದ ಅದನ್ನು ತರಬೇಕು, ಆಗಲೇ ಗೊತ್ತಾಗೋದು. ಈ ಸ್ಪಷ್ಟವಾಗಿ ಹೇಳಿದೆ ಶ್ರೀಮನ್ ಮಧ್ವಮತೆ ಅಲ್ಲೇನಾರು ಇದೆಯಾ ನೋಡ್ತಾ ಹೊರಟ್ರೆ, ನಾ ಬರೀ ಅರ್ಧ ಹೇಳಿದ್ದೆ, ಇನ್ನೂ ಒಂದು ಹೇಳ್ತೇನೆ. ಈಗ ಶ್ರೀಮಾನ್, ಶ್ರೀ ಹಿಂದ್ರೆ ಕಾಂತಿ, ಎಲ್ರಿಗೂ ಗೊತ್ತು ಶಾರೀರಿಕ ಕಾಂತಿ. ಶ್ರೀಮದ್ ಆಚಾರ್ಯರಿಗೆ ಇರುವ ಶಾರೀರಿಕ ಕಾಂತಿ ಮತ್ತೊಬ್ಬರಿಗಿಲ್ಲ. ಇತ್ತೀಚೆಗಷ್ಟೇ ಪ್ರತಿಷ್ಠೆ ಆದಂತಹ ಆಚಾರ್ಯರ ಲಕ್ಷಣ ಅಂತ ಒಂದು ವಿಗ್ರಹ ಪ್ರತಿಷ್ಠೆ ಆಗಿದೆ ಪಾಚಕದಲ್ಲಿ, ನೋಡ್ಬೋದು. ಪಲ್ಮಾರ್ಷಿಗಳವರು ಮುದ್ರ ಅದನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಆ ಪ್ರತಿಮೆ ಎಷ್ಟು ಮುದ್ದಾಗಿದೆ, 32 ಲಕ್ಷಣ ಸಂಪನ್ನರು. ಜ್ಞಾನವನ್ನು ಕೊಡಲಿಕ್ಕೆ ಲಕ್ಷಣ ಸಂಪತ್ತಿಯ ಅಗತ್ಯ ಇದೆ. ಪುರಾಣ ಹೇಳುತ್ತೆ, ಷಣ್ಣವತ್ಯಂಗುಲೋ ಎಸ್ತು ನ್ಯಗ್ರೋಧ ಪರಿಮಂಡಲ. 32 ಲಕ್ಷಣ ಸಂಪನ್ನ ಇರಬೇಕು, ಶರೀರ ಇಷ್ಟೇ ಇರಬೇಕು. ಎಷ್ಟೆಷ್ಟು ಲಕ್ಷಣ ಇರುತ್ತೋ, ಗುರುಗಳು ಲಕ್ಷಣ ಇದ್ದವರು, ಸಮ್ಯಗ್ ಲಕ್ಷಣ ಸಂಪನ್ನ ಯದ್ದದ್ಯಾತ್ ಸುಪ್ರಸನ್ನದೀಹಿ, ಒಳ್ಳೆ ಲಕ್ಷಣ ಇರುವ ವ್ಯಕ್ತಿಗಳು ನಕ್ಕು ಮುಗುಳು ನಕ್ಕು ಆನಂದದಿಂದ, ನಿನಗಿದಾಗಲಿ ಅಂದರೆ ಶಿಷ್ಯಾಯತನ್ ಅನ್ಯಥಾ ಭವೇತ್, ಅದು ಎಂದೂ ವಿರುದ್ಧ ಆಗೋಲ್ಲ, ಅದು ಹಾಗೇ ಆಗತ್ತೆ. ಅಂದರೆ ಅದು ಆಗಲೇಬೇಕು, ಹಾಗೆ ಕೊಡುವಂತಹ ಅಧಿಕಾರಿಗಳು ಯಾರಾದರೂ. ಶ್ರೀಮಾನ್ ಮಧ್ವಃ, 32 ಲಕ್ಷಣ ಸಂಪನ್ನರಾದಂಥವರು ಮಧ್ವಾಚಾರ್ಯರು. ಈ ಅರ್ಥ ಹೇಳಲೇಬೇಕಾಗುತ್ತೆ. ಇನ್ನು ಅದೊಂದು ಆಕ್ಷೇಪ ಮಾಡಿದರು, ಏನಂತ, ಇವರಿಗೆ ಇದೊಂದು ಚಟ ಅಂತ, ಶಬ್ದಗಳನ್ನು ಎಳೆದೆಳೆದು ಹೇಳ್ತಾರೆ. ಬೇರೆ ಭಾಷೆಯವರಿಗೆ ಈ ಸೌಕರ್ಯ ಇಲ್ಲ ಅಂತ ಪ್ರಾಯ ಮಾತ್ಸರ್ಯ ಇರಬಹುದು, ಅಥವಾ ಬೇರೆಯವರಿಗೆ ಯಾರಿಗೆ ಅರ್ಥ ಮಾಡಲಿಕ್ಕೆ ಬರೋಲ್ಲ ಅವರಿಗೆ ನಮಗೆ ಬರೋಲ್ವೇ ಅಂತನ್ನುವ ಮಾತ್ಸರ್ಯ ಇರಬಹುದು. ಪ್ರಮಾಣಬದ್ಧವಾದಂತಹ ಅರ್ಥಗಳು ಎಷ್ಟೇ ಹೇಳಿದರೂ ಆ ಶಬ್ದ ತಡೆಯುತ್ತೆ. ಇದು ನಮ್ಮ ಸಿದ್ಧಾಂತ ಅಲ್ಲ. ಅಕಾರ ಸರ್ವಭಾಗಾತ್ಮ, ಸರ್ವಭಾಗಾತ್ಮ ಪರಬ್ರಹ್ಮಾಭಿದಾಯಕ. ಅಷ್ಟೇ, ಆ ಇದೊಂದೇ ಮಧುಲ್ಯ ಅಕ್ಷರ, ಮಾತೃಕೆಯ ಅಕ್ಷರ. ಆ ನೀವು ಇಂಗ್ಲೀಷ್ನಲ್ಲಿ ಏ ಅಂತಲೂ ತೊಗೊಳ್ರಿ, ಅಲ್ಲೂ ಶುರುವಾಗೋದು ಅಲ್ಲಿಂದನೆ. ಆ ಮೊದಲನೇ ಅಕ್ಷರ ಅಮ್ಮ ಅಂತ ಅಲ್ಲಿಂದನೇ ಶುರುವಾಗೋದು. ಆ ಅನ್ನೋದು ಇನ್ನೆಲ್ಲ ಅಕ್ಷರಗಳನ್ನು ಇನ್ನೆಲ್ಲವನ್ನೂ ಹೇಳುತ್ತೆ ಅಂತ ವೇದ ಹೇಳುತ್ತೆ. ಪ್ರಣವ ಓಂಕಾರ ಸಮಸ್ತ ವೇದಗಳನ್ನು ಹೇಳುತ್ತೆ. ನೀವು ಒಂದು ಶಬ್ದಕ್ಕೆ ಒಂದೇ ಅರ್ಥ ಇಟ್ಕೊಂಡು ಕೂತ್ಕೊಂಡ್ರೆ ವ್ಯಾಕರಣದಲ್ಲೊಂದು ನಿಯಮ ಇದೆ, ಅದು ಇಲ್ಲಲ್ಲ. ಸಕೃದುಚ್ಚರಿತ ಶಬ್ದ ಸಕೃದೇವಾರ್ಥಂ ಗಮಯತಿ, ಅನೇಕ ಅರ್ಥಸ್ಯ ಅನ್ಯಾಯತ್ವ, ಇವೆಲ್ಲ ಕೆಲವು ಶಾಸ್ತ್ರೀಯವಾದ ಪ್ರಕ್ರಿಯೆ ಇದೆ, ನಿಜ, ಅದು ಇಲ್ಲಲ್ಲ. ಯಾಕಲ್ಲ, ಸಂಗ್ರಹ ಮಾಡಿದಂತಹ ಶಬ್ದಗಳಲ್ಲ. ಸಂಗ್ರಹ ಮಾಡಿ ಮಾತಾಡುವಾಗ ಒಂದೇ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ತಗೊಳ್ಬೇಕಾಗತ್ತೆ. ಸುಮ್ಮನೆ ದೃಷ್ಟಾಂತ ಹೇಳೋದಾದರೆ, ಸಂಗ್ರಹ ಮಾಡಿದ ಶಬ್ದಗಳಿದ್ದಾವೆ, ಅಂಥದ್ದರಲ್ಲಿ ಬರೀ ರಾಮಶಬ್ದದಲ್ಲೇ ಇಡೀ ರಾಮಾಯಣ ಅಡಕವಾಗಿದೆ. ಅದನ್ನು ಬಿಡಿಸಿ ತೋರಿಸಿಕೊಡ್ತಾರೆ ಇವತ್ತಿಗೂ. ರಾಮ ಅನ್ನೋದನ್ನು ಎರಡೇ ಅಕ್ಷರವನ್ನು ಗುಣಿಸ್ತಾ ಹೊರಟಾಗಿ ಎಷ್ಟಾಗುತ್ತೆ, 1000 ಹೇಗಾಯಿತು. ಶ್ರೀರಾಮ, ರಾಮ ರಾಮೇತಿ, ರಮೇ ರಾಮೇ ಮನೋರಮೇ, ಇದನ್ನು ಎಲ್ಲ ಮತೀಯರೂ ಒಪ್ಪಿದ್ದಾರೆ. ನಮ್ಮ ಮತದಲ್ಲೇ ಕೇಳೋದಾದರೆ ಇನ್ನೂ ಸೊಗಸಾದ ದೃಷ್ಟಾಂತ. ಈಗ ಸಂಗ್ರಹದ ಶಬ್ದ ಇದೆ, ಯಾವುದು, ಅಣುಭಾಷ್ಯ. ನೀವು ಅಣುಭಾಷ್ಯವನ್ನು ಓದಿ ಅಲ್ಲೇ ಎಲ್ಲ ಅರ್ಥ ಮಾಡಿಬಿಡ್ತೇನೆ ಅಂದರೆ ಎಲ್ಲ ಅಡಕಾಗಿದೆ ಹೇಗೆ ಅಂತ ಕೇಳಿದಾಗ ವಿಷ್ಣು ಶಬ್ದವನ್ನು ಒಡಿಬೇಕಾಗತ್ತೆ. ದ್ವಿಜಿಜ್ಞಾಸ್ಯ ಅನ್ನೋಲ್ಲಿ ವಿ ಅನ್ನುವ ಶಬ್ದ ಯಾಕೆ ಬಂತು, ಇದೆಲ್ಲ ಬೇಕಾಗತ್ತೆ. ಹಾಗೆ ಸಂಗ್ರಹ ಮಾಡಿ ವರ್ಣನೆ ಮಾಡಿರುವಂತಹ, ಯಾವ ಸಂಕ್ಷಿಪ್ತವಾಗಿ ವರ್ಣನೆ ಮಾಡಿರುವ ಶಬ್ದಗಳನ್ನು ನಾನಾ ಮುಖದಲ್ಲಿ ನೋಡಿ ನಾನಾ ಅರ್ಥಗಳನ್ನು ಮಾಡೋದು, ಅದು ಭೂಷಣನೇ ಹೊರತು ಅದು ದೂಷಣ ಆಗಲ್ಲ. ಒಟ್ಟಾರೆ ನಾನು ಒಡೆದು ಪ್ರಾಮಾಣಿಕವಾಗಿ ತೋರಿಸಿಕೊಟ್ಟಿದ್ದೇನೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಬಂದಿದೆ ಅಂತ ನಾನು ಅಂದ್ಕೊಳ್ತೇನೆ. ಅನ್ನೋದರಲ್ಲಿ ಆ ಮೊದಲನೇ ಪದ ಆಯಿತು, ಅದು ಇತ್ಯರ್ಥ ಆಯಿತು. ಇನ್ನು ಮುಂದೆ ಪ್ರಮೇಯಗಳು ಪ್ರಾರಂಭ ಆಗ್ತಾ ಇದೆ. ಹರಿಃ ಪರತರಃ ಅಂತ ಹೇಳ್ತಾ ಇದ್ದಾರೆ, ಹರಿ ಸರ್ವೋತ್ತಮ ಅಂತ ನೀವು ಹೇಳ್ತೀರಿ. ಅಲ್ಲಿ ಅನೇಕ ಸಮಸ್ಯೆ ಇದೆ, ಅದರಲ್ಲಿ ಏನು ಸಾಮಾನ್ಯ ಅಲ್ಲ ಅದು. ಪರತರಃ, ಪರತಮಃ, ಪರತಮಃ ಅಂದರೆ ಇನ್ನೂ ಸರ್ವೋತ್ತಮ ಅಂತಾಗುತ್ತೆ. ಪರತರಹ ಅಂತಂದುಬಿಟ್ರೆ ಏನಾಗುತ್ತೆ ಗೊತ್ತಾ, ಇನ್ನೂ ಪರತಮನಾದವನು, ಅವನಿಗಿಂತ ಮೇರೆ ಪರತಮನಾದವನು ಇನ್ನೊಬ್ಬ ಇರಬಹುದು. ಈ ಗುಡ್, ಬೆಟರ್, ಬೆಸ್ಟ್ ಅಂತ ಹೇಳ್ತಾರಲ್ಲ, ಸೂಪರ್ಲೇಟಿವ್, ಇನ್ನೂ ಒಬ್ಬ ಮೇಲೊಬ್ಬ ಇರ್ತಾನೆ ಅಂತ ಆಗ್ಬಿಡುತ್ತೆ. ಅಂದರೆ ಇಲ್ಲಿ ಏನು ಹೇಳಿದಾಗಾಯಿತು, ವ್ಯಾಸರಾಜರು ಶ್ರೀಪಾದರಾಜರು ಏನು ಹೇಳಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಪರತರಹ ಅಂತ ಅನ್ನೋದ್ರಿಂದ ಇನ್ನೊಬ್ಬನೂ ಸರ್ವೋತ್ತಮ ಇರಬಹುದು, ವಿಷ್ಣುವಿಗಿಂತ ಹರಿಗಿಂತಲೂ ಸರ್ವೋತ್ತಮ ಇನ್ನೊಬ್ಬ ಇರಬಹುದು ಅಂತ ಒಂದು ಸಂದೇಹ ಬರುತ್ತೆ. ಸಂದೇಹ ಬರುತ್ತೇನು, ಗೊತ್ತಾಗ್ಬಿಡುತ್ತೆ ಅದರಿಂದ ಸ್ಪಷ್ಟವಾಗಿ. ಇದು ಮೊದಲನೇ ಸಮಸ್ಯೆ. ಇನ್ನು ಸರ್ವೋತ್ತಮ ಅಂತಲೇ ಇಟ್ಕೊಳ್ಳೋಣ,
ಆದರೆ ಇನ್ನೊಂದು ಸಮಸ್ಯೆ ಏನಿದೆ ಅಂತಂದರೆ, ನೀವು ಮುಖ್ಯವಾಗಿ ಏನು ಹೇಳ್ತೀರಿ, ವಿಷ್ಣುವಿಗೆ ದೋಷದೂರತ್ವ, ಗುಣಪೂರ್ಣತ್ವ, ಜಗಜನ್ಮಾಧಿಕರ್ತೃತ್ವ ಅಥವಾ ಸೃಷ್ಟಿಸ್ಥಿತಿ ಲಯ ಎಲ್ಲವನ್ನೂ ಹೇಳ್ತೀರಿ, ಏನು ಹೇಳಲಿಲ್ಲ ಇಲ್ಲಿ. ಹರಿಹಿ ಪರತರಹ ಅಷ್ಟೇ ಹೇಳಿದ್ದಾರೆ, ಮುಖ್ಯವಾದದ್ದನ್ನು ಹೇಳಲೇ ಇಲ್ಲ. ಹರಿ ಬಗ್ಗೆ ಹೇಳಬೇಕಾದ್ರೆ ಮುಖ್ಯವಾದನ್ನು ಏನು ಹೇಳಲಿಲ್ಲ. ಈ ಎರಡು ಸಮಸ್ಯೆ ಅತ್ಯಂತ ಜಟಿಲ, ಅರ್ಥ ಮಾಡ್ಕೊಳ್ಬೇಕು. ಒಂದನೇದಾಗಿ ಇನ್ನೂ ಸರ್ವೋತ್ತಮ ಇನ್ನೊಬ್ಬ ಇದ್ದಾನೆ ಅಂತ ಅನಿಸುತ್ತೆ ಇದರಿಂದ. ಮತ್ತು ಇದರಿಂದ ಬೇರೆ ಗುಣಗಳು, ಗುಣಪೂರ್ಣತ್ವ ದೋಷದೂರತ್ವ ಏನು ಹೇಳಿದಾಗಲಿಲ್ಲ. ಹಾಗಾಗಿ ಇದರಲ್ಲೂ ಕೂಡ ಈ ಸಂಗ್ರಹದಲ್ಲಿ ಯಾಕೋ ಸರಿ ಕಾಣಿಸ್ತಾ ಇಲ್ಲ ನನಗೆ. ಪ್ರಾಯ ಇಲ್ಲಿ ಹೇಳಿದ ಮಾತುಗಳನ್ನೆಲ್ಲ ಒಪ್ಪಿಕೊಂಡ್ರು ಅಂತ ಅನಿಸುತ್ತೆ. ಇನ್ನು ಮುಂದೆ ಪ್ರಶ್ನೆ ಕೇಳ್ತೀವಿ. ಅದೊಂದು ನನ್ನ ಮಾತ್ರ ಒಪ್ಪಿದ್ದಾರೆ, ಆಗಲಿ. ಈಗ ಪ್ರಶ್ನೆ ಕೇಳಿದ್ದವರು ಮೊದಲನೇದ್ದು, ದೇವರ ಬಗ್ಗೆ ಚಿತ್ರಣ ಮಾಡಿತರಲಿಕ್ಕೆ ನಮ್ಮ ಸಿದ್ಧಾಂತದಲ್ಲಿ ಏನೂ ಗೊತ್ತಿಲ್ಲದೆ ಇರೋ ವ್ಯಕ್ತಿಗಳು ಕೂಡ ಕೂಗೋದು ಒಂದು. ರಥೋತ್ಸವಕ್ಕೆ ಬರಲಿ, ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ಎಲ್ಲಿಗೆ ಬಂದರೂ ಕೂಡ ಒಂದು ಕೂಗೋದು ಯಾವುದು, ಹರಿಸರ್ವೋತ್ತಮ, ವಾಯುಜೀವೋತ್ತಮ. ವಾಯುಜೀವೋತ್ತಮತ್ವ ಇಲ್ಲಿ ಬಂತು. ಹರಿ ಸರ್ವೋತ್ತಮ ಅಲ್ಲಿ ಉತ್ತಮ ಅನ್ನಬೇಕಾಗಿತ್ತು, ಅದೇ ಶಬ್ದ ಇದೆ. ನಾವು ಸಾಮಾನ್ಯರಿಗೆ ಗೊತ್ತು, ಶ್ರೀಪಾದರಾಜರು ಗೊತ್ತಿಲ್ಲ ಅಂತ ಅವರ ಆಕ್ಷೇಪ. ಉತ್ತರ ಅಂತ ನಾವು ಹರಿ ಸರ್ವೋತ್ತರ, ವಾಯು ಜೀವೋತ್ತರ ಯಾರು ಅನ್ನೋಲ್ಲ. ತಮ ಪ್ರತ್ಯೇನೆ ಕಡೆಯದ್ದು ಯಾವುದು, ಸೂಪರ್ಲೇಟಿವಲ್ಲಿ ಯಾವುದು, ಗುಡ್, ಬೆಟರ್, ಬೆಸ್ಟ್. ಬೆಸ್ಟ್ ಹೇಳಿಬಿಟ್ಟ ಮೇಲೆ ಅದ್ರ ಮೇಲೆ ಯಾರೂ ಇಲ್ಲ. ಮಧ್ಯಕ್ಕೆ ಹೇಳಿ ನಿಲ್ಲಿಸ್ಬಿಟ್ರಲ್ಲ ನೀವು, ಇದು ಆಕ್ಷೇಪ. ಈ ಆಕ್ಷೇಪ ಬರಲಿ ಅಂತಲೇ ಹೇಳಿದ್ದಾರೆ. ಇದು ಆಶ್ಚರ್ಯ. ನಿಮಗೆ ಹರಿ ಶ್ಲೋಕ ಮಾಡಲಿಕ್ಕೆ ಬರ್ತಿತ್ತು, ಶ್ಲೋಕ ಹಾಗೆ ಆಗ್ತಿತ್ತು. ಶ್ರೀಮನ್ಮಧ್ವಮತೆ ಹರಿಪರತಮಃ ಸತ್ಯಂ ಜಗತ್ ತತ್ವತೋ, ಏನಾರು ವ್ಯತ್ಯಾಸ ಆಯಿತಾ? ಛಂದಸ್ಸಿನ ನಡೆಗೇನು ತೊಂದರೆ ಆಗಲೇ ಇಲ್ಲ, ಹಾಗೆ ಇರ್ತಿತ್ತು. ರ ಅನ್ನೋಲ್ಲಿ ಮಾ ಹಾಕಿದ್ದಿದ್ರೆ ಏನು ವ್ಯತ್ಯಾಸ ರೀ, ರೇಫದ ಜಾಗದಲ್ಲಿ ಮಕಾರ ಹಾಕೋದಷ್ಟೇ, ವ್ಯತ್ಯಾಸ ಏನು ಆಗ್ತಿರಲಿಲ್ಲ. ಯಾಕೆ ಹಾಕಲಿಲ್ಲ ನೋಡಿ, ಇಂಥ ಪದ್ಯವನ್ನು, ಇಷ್ಟು ಅಮೌಲ್ಯವಾದ ಪದ್ಯವನ್ನು ಕೆಟ್ಟ ಪದ್ಯ ಅಂತಂತಾರಲ್ಲ, ನಾಲಿಗೆಗೆ ಹುಳ ಬೀಳುತ್ತೆ. ಹೌದಷ್ಟೇ, ಮುಂದೆ ನೋಡಿದಾಗ ನಿಮಗೂ ಅನಿಸತ್ತದು, ಗೊತ್ತಾಗುತ್ತೆ. ಪರ ತರಹ ಅಂತಂದಿದ್ದಾರೆ, ಪ್ರಶ್ನೆಯಂತೂ ಮೂಡುತ್ತಷ್ಟೇ. ಮೊದಲನೇದು ಅದಕ್ಕೆ ಉತ್ತರ ಕೊಡ್ತೇನೆ, ಆಮೇಲೆ ನಿರ್ದೋಷತ್ವಾದಿಗಳಿಗೆ ಏನು ಉತ್ತರ ಅಂತ ನೋಡೋಣ. ಪರತರಹ ಅನ್ನುವ ಶಬ್ದ ಯಾಕೆ ಬಳಕೆ ಮಾಡಿದರು ಅಂದರೆ, ಶ್ರೀಪಾದರಾಜರೆಲ್ಲ ಬಳಕೆ ಮಾಡ್ತಾ ಇರೋದು ಮೊದಲು, ಇದನ್ನು ಬಳಕೆ ಮಾಡಿದವನು ಕೃಷ್ಣ ಪರಮಾತ್ಮ. ಅಹಂ ಕೃಷ್ಣಸ್ಯ ಪ್ರಭವ, ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಲಯಸ್ತಥ ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ. ನೋಡಿ ಕೇಳಿ, ಮತ್ತಃ ಪರತರಂ ನಾನ್ಯತ್ ಕಿಂಚ